ಈಗ ನೀವು ಇಲ್ಲಿ ಆರ್ ಆರ್ ಸಿ ಪ್ರಾದೇಶಿಕ ಹಲ್ಲು ಕಲಾವಿದ ಕೇಂದ್ರ ಮತ್ತು ಅದಕ್ಕೆ ಸಂಬಂಧ ಊರಿನ ಕೈ ಅದು ಇಲ್ಲಿ ಕೆಲವು ವರ್ಷದಿಂದ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಿ? ಆರ್ ಆರ್ ಸಿಯಲ್ಲಿ ಸುಮಾರು 14 ವರ್ಷ ಅಷ್ಟೇ. ಅದಕ್ಕೆ ಮೊದಲು ನಾನು ಮೊಯಿನ್ ಪೈ ಸಂಶೋಧನಾ ಕೇಂದ್ರದ ಮೂಲಕ ಸಂಬಂಧವಾಗುತ್ತದೆ ಅಂತ ತುಳು ನಿಘಂಟಿ ಹೋದರೆ ತುಳು ನಿಘಂಟಿ ಇದ್ದರೆ ಬಹಳ ಕಾಲ ಕೆಲಸ ಉಪಾಧ್ಯಾಯ ಯು ಪಿ ಉಪಾಧ್ಯಾಯ ಆಮೇಲೆ ನೀವು ಇಲ್ಲಿ ಬಂದು ಇಲ್ಲಿ ನಿಮ್ಮದು ಕನ್ನಡ ಎಂ ಪಿ ಮಂಗಳೂರು ಯೂನಿವರ್ಸಿಟಿ. ಕನ್ನಡ ಎಂ ಪಿ ಮಂಗಳೂರು ಯೂನಿವರ್ಸಿಟಿ ಆ ಕಾಲದಲ್ಲಿ ಪ್ರೊಫೆಸರ್ ವಿವೇಕ್ ರೈತರು ಸ್ಪೆಷಲೈಸೇಷನ್ ಆಗಿ ತುಳು ಜಾನಪದ ಆ ಕಾಲದಲ್ಲಿ ಇತ್ತು. ಹಾಗಾಗಿ ಜಾನಪದಕ್ಕೆ ಒಂದು ಆಸಕ್ತರಾದದ್ದು ಆಸಕ್ತಿ ಬೆಳೀತಾ ಇದ್ದ ಕಾಲಕ್ಕೆ ನೀವು ವಿಶೇಷವಾದ ಒಂದು ಯೋಜನೆಯಲ್ಲಿ ಬಂದ. ಹೌದು, ನಿಮ್ಮ ಡಾಕ್ಟ್ರೇಟು ತುಳುನಾಡ ಪ್ರಾಣಿ ಜಾನಪದ ಪ್ರಾಣಿ ಇದು ನೀವೇ ಎಡಿಟ್ ಮಾಡಿಸೋದ್ರಲ್ಲಿ ಒಂದು ಅಲ್ಲ ಸರಿ ಕಾವ್ಯ ಲೋಕ 2010 ಆ ಕಾಲದಲ್ಲಿ ಅವರು ಪ್ರೊಫೆಸರ್ ಬಿ ವಿವೇಕ್ ರೈ ಚಿನ್ನಪ್ಪ ಗೌಡರು ಮತ್ತು ಲಾರಿ ಹೊಂಬ ದಂಪತಿಗಳು ಸೇರಿ ಗೋಪಾಲ್ ನಾಯ್ಕರನ್ನು ಕಾನ್ಸಂಟ್ರೇಟ್ ಮಾಡಿಕೊಂಡು ಇದು ದ ಸಿರಿ ಎಪಿಕ್ ಆಸ್ ಪರ್ಫಾರ್ಮ್ಡ್ ಬೈ ಗೋಪಾಲ್ ನಾಯ್ಕ ಎನ್ನುವಂಥ ಪುಸ್ತಕಗಳು 2 ವಾಲ್ಯೂಮ್ಗಳಲ್ಲಿ ಅದರ ಪಠ್ಯದ ಮತ್ತು ಇಂಗ್ಲೀಷ್ ಅನುವಾದ. ಇದು ಹೇಗಿದೆ ತುಳು ಟ್ರಾನ್ಸ್ಲಿಟ್ರೇಷನ್ ಪೊನಿಟಿಕ್ಸ್ ಅಲ್ಲಿ ತುಳು ಪಠ್ಯ. ಹಾಗಾಗಿ ಅದನ್ನು ಸ್ವಲ್ಪ ನಮ್ಮ ಕರ್ನಾಟಕದ ವಿದ್ವಾಂಸರಿಗೆ ಸ್ವಲ್ಪ ಓದೋದು ಸ್ವಲ್ಪ ಕಷ್ಟ ಆಗ್ಬೋದು ಎನ್ನುವ ದೃಷ್ಟಿಯಿಂದ ಕರ್ನಾಟಕದ ವಿದ್ಯಾರ್ಥಿಗಳು ಸಂಶೋಧಕರು ವಿದ್ವಾಂಸರಿಗೆ ಅನುಕೂಲ ಆಗುವ ದೃಷ್ಟಿಯಲ್ಲಿ ತುಳು ಪಠ್ಯ ಮತ್ತು ಕನ್ನಡ ಅನುವಾದ ಒಂದು ಪುಟಕ್ಕೆ ಪುಟ ಪುಟಕ್ಕೆ ಪುಟ ಆ ರೀತಿಯಲ್ಲಿ ಇದನ್ನು ನಾನು ಮಾಡಿದೆ. ಇದೇ ಅನುವಾದ ನೀವೇ ಅನುವಾದ ಮಾಡಿದ್ದೀರಿ? ಅಲ್ಲ, ಈ ಕೆಲಸ ಆದ ಕೂಡಲೇ ಪ್ರೊಫೆಸರ್ ಲಾರಿ ಹೊಂಕೌಡಿಗೆ ಒಂದು ಅವರ ಮನಸ್ಸಲ್ಲಿ ಬಂತು ಸಿರಿ ಬಂಟ ಮಹಿಳೆ ಇದನ್ನು ಬಂಟ ಮಹಿಳೆ ಹೇಗೆ ಕಾಣ್ತಾರೆ, ಬಂಟ ಪುರುಷ ಹೇಗೆ ಕಾಣ್ತಾರೆ, ಮಹಿಳಾ ಪಠ್ಯ ಮತ್ತು ಪುರುಷ ಪಠ್ಯ, ಬಂಟೇತರ ಮಹಿಳೆ ಮತ್ತು ಪುರುಷ ಹೇಗೆ ಕಾಣ್ತಾರೆ ಎನ್ನುವಂತ ಒಂದು ಈ 4 ತುಲನೆ ಮಾಡಬೇಕು, ಅದು ಪ್ರಕಟ ಆಗ್ಬೇಕು ಎನ್ನುವಂತ ಅವರ ಆಲೋಚನೆ ಇದು ಬಂದ ನಂತರ ಆಯ್ತು ಈ ಮೇಜರ್ ಪುಸ್ತಕ ಬಂದ ನಂತರ. ಹಾಗಾಗಿ ನಮಗೆ ಆ ಕೆಲಸವನ್ನು ಮಾಡಿ, ಯಾಕಂದ್ರೆ ಎಲ್ಲದಕ್ಕೂ ಹೊಕ್ಕವರು ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಸಾಧ್ಯ ಆಗುದಿಲ್ಲ. ಸೊ ಇದರಲ್ಲಿ ಎಕ್ಸ್ಪರ್ಟೈಸ್ ಆದಂತ ಒಂದು ಟೀಮ್ ಇತ್ತು ಆರ್ ಆರ್ ಸಿ ಟೀಮ್. ಸೊ ನೀವೇ ಆ ಭಕ್ತರುಗಳನ್ನು ಹುಡುಕಿಕೊಂಡು ನೀವು ಮಾಡಿ, ನಾನು ಮಧ್ಯೆ ಬಂದಾಗ ಮಾತು ಬಂದಂತೆ ನಾನು ಕಾರಣ ಕಷ್ಟಪಟ್ಟಿದ್ದು ಅವರು ಕೆಲವು ಬೇಕು. ಹಾಗಾಗಿ ನಾವು ಬಂಟ ಮಹಿಳೆ ಕಡಿಮೆ ಶಕ್ತಿಯನ್ನು ಕೇಂದ್ರವಾಗಿ ಇರಿಸಿಕೊಂಡು ಇವರು ಅತ್ರಿಜಾಲ್ನಲ್ಲಿ ಅತ್ರಿಜಾಲ್ ಬೆಳ್ತಡಿ ತಾಲೂಕಿನ ಅತ್ರಿಜಾಲ್ ಸುಮಾರು 40ಕ್ಕಿಂತಲೂ ಹೆಚ್ಚು ವರ್ಷ ಅನುಭವ ಪರ್ಫಾರ್ಮೆನ್ಸ್ ಇದೆ. ಅವರಿಂದ ನಾವು ಇದನ್ನು ದಾಖಲಾತಿ ಇದು ಟೆಕ್ಸ್ಟ್ ಅವರದ್ದು ಟೆಕ್ಸ್ಟ್ ಕರ್ಗಿ ಶಕ್ತಿಯವರು ಹಾಡಿರುವಂತಹ ಟೆಕ್ಸ್ಟ್ ಅದು. ಬಂಟ ಮಹಿಳೆಯರ ಟೆಕ್ಸ್ಟ್ಗೆ ವ್ಯತ್ಯಾಸ ಉಂಟು, ಬಂಟ ಮತ್ತು ಬಂಟೇತರಕ್ಕೆ ವ್ಯತ್ಯಾಸ, ಗಂಡು ಹೆಣ್ಣಿಗೂ ಸ್ವಲ್ಪ ವ್ಯತ್ಯಾಸಗಳು ಬಂದಿವೆ. ಯಾಕಂದ್ರೆ ನಾವು ಬಂಟ ಪುರುಷನನ್ನು ಶ್ಯಾಮ್ ಶೆಟ್ಟಿ ಅವರು ತರಗುಂಟೆಯಲ್ಲಿ ಅವರು ಸಂಕ್ರಮಣ ಪಠ್ಯ. ಸೊ ಅದರಲ್ಲಿ ಸ್ವಲ್ಪ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಬಂದಿದೆ. ಆ ಎಲ್ಲ ಟೆಕ್ಸ್ಟ್ಗಳನ್ನು ಈವರೆಗೆ ಬಂದಿರುವಂತಹ ಎಲ್ಲ ಟೆಕ್ಸ್ಟ್ಗಳನ್ನು ಇಟ್ಟುಕೊಂಡು ಇದರಲ್ಲಿ ಒಂದು ಚಾಪ್ಟರ್ ಏನು ವ್ಯತ್ಯಾಸ ಇದೆ ಎನ್ನುವುದನ್ನು ಕೂಡ ನಾನು ಹೇಳಿದ್ದೀನಿ. ಸೊ ಹಾಗೆ ಇತ್ತೀಚೆಗೆ ನಿಮ್ಮದೊಂದು ಪುಸ್ತಕ ಬಂದಿದೆ, ಅದು ನಮ್ಮಲ್ಲಿ 2000 ಇಸವಿಯಲ್ಲಿ ಪ್ರೊಫೆಸರ್ ಕೂಶಿ ಅಂತಾಸ್ ಪತ್ರಿಕೆ ಒಂದು ಕಾಣಿಸಿತ್ತು. ಯಾಕಂದ್ರೆ ರಿಸರ್ಚ್ ಪ್ರಾಜೆಕ್ಟ್ಸ್ ಅನ್ನು ಬೇರೆ ಬೇರೆ ಒದಗಿಸಿಕೊಂಡು ಆ ಮೂಲಕ ಸಂಶೋಧನಾ ಸಹಾಯಕರ ಮೂಲಕ ಅದನ್ನು ಸಂಗ್ರಹಿಸಿತ್ತು ಬೇರೆ ಬೇರೆ ಪ್ರಕಾರಗಳನ್ನು ಅಂತ. ಸೊ ತುಳು ಜನಪದ ಕಥೆಗಳಿಗೆ ಸಂಬಂಧಪಟ್ಟ ಹಾಗೆ ಮಂಗಳೂರು ವಿಶ್ವವಿದ್ಯಾಲಯದ ಡಾಕ್ಟರ್ ಚಿನ್ನಪ್ಪ ಗೌಡ ಮತ್ತು ಪುರುಷೋತ್ತಮ ಬಿಡಿಮೇಲೆ ಆಗ ಇಲ್ಲೇ ಮಂಗಳೂರು ವಿಶ್ವವಿದ್ಯಾಲಯ ಅವರಿಗೆ ಒಂದು ಯೋಜನೆ ಕೊಟ್ಟರು ತುಳು ಜನಪದ ಕಥೆಗಳ ಸಂಗ್ರಹ ಮತ್ತು ಅದರ ಆಶಯ ಸೂಚಿಯನ್ನು ಮಾಡುವುದರ ಸುಮಾರು 1 ಲಕ್ಷ ರೂಪಾಯಿ ಸಂಶೋಧನಾ ಸಹಾಯ ಕೊಟ್ಟರು. ಅವರು ಸಂಶೋಧನಾ ಸಹಾಯಕರುಗಳ ಮೂಲಕ ಒಂದು 4 ಜಿಲ್ಲೆಗಳನ್ನು ಇಟ್ಟುಕೊಂಡು ಮುಖ್ಯವಾಗಿ ಸುಳ್ಯ, ಪುತ್ತೂರು, ಬೆಳ್ತಂಗಡಿ, ಕಾರ್ಕಳ, ಸೊ ಉಡುಪಿ ಮತ್ತು ಸೊ ಹೀಗೆ ಇಟ್ಟುಕೊಂಡು ಸಂಶೋಧನಾ ಸಹಾಯಕರುಗಳ ಮೂಲಕ ಸುಮಾರು 2000ಕ್ಕಿಂತ ಹೆಚ್ಚು ಜನಪದ ಕಥೆಗಳ ಸಂಗ್ರಹ ಮಾಡಿ ಇಲ್ಲಿ ಕೊಟ್ಟರು. ಆನಂತರ 2000 ಇಸವಿಯಲ್ಲಿ ತೀರಿಕೊಂಡು ಆನಂತರ ಅಂಕೋ ತೀರಿಕೊಂಡು ಈ ಎಲ್ಲ ಯೋಜನೆಗಳು ಕೂಡ ಅದು ಮುಂದೆ ಹೋಗಲಿಲ್ಲ. ಅವರು 2002 ಇಸವಿಯಲ್ಲಿ ಅಂಕು ತೀರಿಕೊಂಡ್ರು. ಹಾಗಾಗಿ ಈ ಸಿರಿ ಯೋಜನೆ ಕೂಡ ಮುಂದೆ ಹೋಗಲಿಲ್ಲ, ಜನಪದ ಕಥೆಗಳ ಯೋಜನೆ ಕೂಡ ಹರಿದಾಸ್ಪುಟ ಮುಂದೆ ಹೋಗಲಿಲ್ಲ. ಸೊ ಹರಿದಾಸ್ಪುಟ ನಿಧನ ನಂತರ ಆರ್ ಆರ್ ಸಿ ಸ್ವಲ್ಪ ಆರ್ಥಿಕವಾದಂತಹ
ಸ್ವಲ್ಪ ಸೌಂದರ್ಯಗಳ ಸಮಸ್ಯೆಗಳು ಎದುರಾಗಿದೆ. ಆಗ ಹೆಚ್ಚು ಫೀಲ್ಡ್ ವರ್ಕ್ ಮಾಡಲಿಕ್ಕೂ ಸಾಧ್ಯ ಆಗಲಿಲ್ಲ. ಏನ್ ಮಾಡೋದು ಅಂತ ಯೋಚನೆ ಮಾಡಿದಾಗ ನಿಮಗೆ ಈಗಾಗಲೇ ನಮ್ಮ ಸಂಗ್ರಹಾಲಯದಲ್ಲಿ ಸಂಗ್ರಹಿತವಾಗಿರುವಂತಹ ವಿಷಯಗಳೇನಿದೆ ಅವುಗಳಲ್ಲಿ ಒಂದೊಂದನ್ನು ಹೆಚ್ಚಿಕೊಂಡು ಪ್ರಕಟಣೆಗೆ ಏನ್ ಮಾಡಬಾರ್ದು. ಹಾಗಾಗಿ ಕರ್ಮಿಶಕ್ತಿ ಯೋಜನೆ ಅಂತ ಕೊಂಡು ಸುಮಾರು 2 ವರ್ಷದಲ್ಲಿ ಅದನ್ನು ಪೂರೈಸಿದೆ. ಇದು 2010 ಸಂಗ್ರಹಿಸಿದ ಅನಂತರ ಜನಪದ ಕಥೆಗಳ ಸಂಗ್ರಹ ನಮ್ಮಲ್ಲಿ ತುಂಬಾ ಉಂಟು, ಅದನ್ನೇ ಆಗಿ ಒಂದು ಕಾನ್ಸಂಟ್ರೇಟ್ ಮಾಡಬಾರ್ದು ಅಂತ ಹೇಳಿ ಸುಮಾರು 39 ಕಥೆಗಳನ್ನು ನಿರ್ಭರಿಸಿದೆ. ಯಾಕಂದ್ರೆ ಸುಮ್ಮನೆ ಎಲ್ಲ ಕಥೆಗಳನ್ನು ಸಾಧ್ಯ ಆಗಿದೆ ಪ್ರಾತಿನಿಧಿಕವಾಗಿ ಹೌದು. ಅದರಲ್ಲಿ ಮುಖ್ಯವಾಗಿ ನಾನೀಗ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಪ್ರಯೋಜನ ಆಗುವ ರೀತಿಯಲ್ಲಿ, ಯಾಕಂದ್ರೆ ತುಳು ಪಠ್ಯಗಳನ್ನು ಈಗಾಗಲೇ ಒಂದು ಶಾಲೆಗಳಲ್ಲಿ ಇಂಟ್ರೊಡ್ಯೂಸ್ ಮಾಡುವಂತ ತುಳು ಅಕಾಡೆಮಿ ಒಂದು ಯೋಜನೆ ಇದೆ. ಸೊ ಅದಕ್ಕೆ ಪೂರಕ ಆಗುವ ರೀತಿಯಲ್ಲಿ ಈ ಒಂದು ಜನಪದ ಕಥೆಗಳ ಒಂದು ಇದನ್ನು ಸಂಗ್ರಹ ಮಾಡಿದ್ದು, ಅದನ್ನು ಟ್ರಾನ್ಸ್ಕ್ರಿಪ್ಷನ್ ಮಾಡಿ ಸೊ ಒಂದಕ್ಕೊಂದು 40 ಕಥೆಗಳು ಅಂತ ಅಂದ್ರೆ 40 ಒಂದಕ್ಕೊಂದು 39 ಕಥೆಗಳನ್ನು ಸಂಗ್ರಹ ಮಾಡಿಕೊಟ್ಟಿದ್ದೆ ನಾನು. ಸೊ ಅದು ಇನ್ನೂ ಬಿಡುಗಡೆ ಆಗಲಿಲ್ಲ, ಬಟ್ ಅದು ಪ್ರಕಟಣೆ ಬಂದಿದೆ, ಪುಸ್ತಕ ಇದೆ. ಸೊ ಹೀಗೆ ಪ್ರಕಟಣೆಗೆ ಸಂಬಂಧಪಟ್ಟ ರೀತಿಯಲ್ಲಿ ನಾನು ಇಲ್ಲಿ ಕಲಿತಿದ್ದೇನೆ. ಈಗ ಒಂದು ಭೂತಾರಾಧನೆಗೆ ಸಂಬಂಧಪಟ್ಟ ಒಂದು ಇಂಟ್ರೊಡಕ್ಟರಿ ಆದಂತ ಒಂದು ಪುಸ್ತಕ ಮಾಡಿಕೊಡ್ಬೇಕು ಅಂತ ಅದು ಇಂಗ್ಲಿಷ್ ಆಗಿ ಗೊತ್ತು. ಸೊ ನಾನು ಕನ್ನಡದಲ್ಲಿ ಮಾಡ್ತಾ ಇದ್ದೇನೆ, ಅದನ್ನು ಡಾಕ್ಟರ್ ಎಂಟಿ ಪಟ್ಟು ಇಂಗ್ಲಿಷ್ ಸಣ್ಣ ಪುಸ್ತಕ ಅದರ ವಿವಿಧ ಹಂತಗಳಿಗೆ ಏನು ಅದು ಕೊಟ್ಟು ಕೊಟ್ಟು ಒಂದು ಜನ ಕೊಟ್ಟು ಮಾಡಿದ ಕೆಲಸದೇ ಇನ್ನೊಂದು ರೀತಿಯಲ್ಲಿ ಅವರು ಆತ್ಮಿಸ್ತೃತವಾಗಿ ಮಾಡಿದ್ದಾರೆ. ಇದು ಬಹಳ ಒಂದು ಪಾಪ್ಯುಲರ್ ಇಂಟ್ರೊಡಕ್ಷನ್ ರೀತಿಯಲ್ಲಿ ಹಾಗೆ ಅದು ಈಗ ಇಮಿಡಿಯೇಟ್ ಮುಂದೆ ಯೋಜನೆ. ಸೊ ಈಗ ಇದೇ ಜನಪದ ಕಥೆಗಳನ್ನು ಇಟ್ಕೊಂಡು ಇನ್ನು ಅದರಲ್ಲಿ ಬೇರೆ ಬೇರೆ ಕಥೆಗಳಿದ್ದಾವೆ, ಪ್ರಾಣಿ ಕಥೆಗಳಿದ್ದಾವೆ, ಕಥೆಗಳಿದ್ದಾವೆ. ಸೊ ಇನ್ನೊಂದು ವಾಲ್ಯೂಮ್ ಅನ್ನು ಮಾಡುವ ಎನ್ನುವಂತ ಆಲೋಚನೆ ಅಂತೂ ಒಳಗಡೆ ಏನು ಸಂಗ್ರಹ ಆಗಿದೆ ಅದನ್ನು ಜನರಿಗೆ ಕೊಡುವ ಪ್ರಸಾರ ಮಾಡುವ ಎನ್ನುವ ರೀತಿಯಲ್ಲಿ ಪ್ರಕಟಣೆಗಳಿಗೆ ಹೆಚ್ಚು ನಿಮ್ಮ ಸ್ವಂತದ್ದಾದ ಬೇರೆ ಕೆಲಸಗಳನ್ನು ಮಾಡಿದ್ದೇನೆ ಸಂಬಂಧ. ಇಲ್ಲ ನಾನೀಗ ಈಗ ಅಟ್ ಪ್ರೆಸೆಂಟ್ ನಾವು ಹೇಗೂ ಕ್ಷೇತ್ರ ಕಾರ್ಯಕ್ಕೆ ಹೋಗುವುದಿಲ್ಲ, ಅದು ಆಲ್ಮೋಸ್ಟ್ ಆಲ್ ಸ್ಟಾಪ್ ಆಗಿದೆ. ಬಟ್ ಇಲ್ಲಿ ಯಾರನ್ನಾದರೂ ವಿಶೇಷವಾದಂತಹ ಒಂದು ಯಾರು ವಕ್ತಗಳು ಯಾರಾದ್ರೂ ಇದ್ದರೆ ಬೇರೆ ಬೇರೆ ಪ್ರಕಾರ ಇದು ಯಕ್ಷಗಾನ ಇರ್ಬೋದು, ಸಿರಿ ಇರ್ಬೋದು, ಭೂತ ಇರ್ಬೋದು, ಅಂತ ಒಂದು ವಿಶೇಷ ಡಾಕ್ಯುಮೆಂಟೇಷನ್ಸ್ ಇದ್ರೆ ಅಲ್ಲಿ ಮಾತ್ರ ಭಾಗವಹಿಸ್ತೇವೆ. ಅದು ಇಲ್ಲೇ ನಡೆಯುವಂಥದ್ದು ಬಟ್ಟು ಫೀಲ್ಡಿಂಗ್ ಹೋಗೋದು. ಹಾಗಾಗಿ ಈಗ ನಾವು ಹೆಚ್ಚು ಕಾನ್ಸಂಟ್ರೇಷನ್ಸ್ ಪ್ರಕಟಣೆಗೆ, ಅದಲ್ಲದೆ ಪಿ ಎಚ್ ಡಿ ಯಾರು ಮಾಡ್ತಾ ಇದ್ದಾರೆ, ಮಾಹಿ ವಿಶ್ವವಿದ್ಯಾಲಯಕ್ಕೆ ನನ್ನನ್ನು ಗೈಡ್ ಅಂತ ಮಾಡಿದ್ದಾರೆ. ಹಾಗಾಗಿ ಆ ಮೂಲಕ ಸಂಶೋಧನಾ ವಿದ್ಯಾರ್ಥಿಗಳಿದ್ದಾರೆ. ಈಗ ಇಬ್ಬರು ಪಿ ಎಚ್ ಡಿ ಮಾಡ್ತಾ ಇದ್ದಾರೆ. ಜಾನಪದಕ್ಕೆ ಸಂಬಂಧಪಟ್ಟ ಹಾಗೆ ಪಿ ಎಚ್ ಡಿ ಮಾಡುವವರಿಗೆ ನಾನು ಗೈಡ್ ಮಾಡ್ತಾ ಇದ್ದೇನೆ. ಹಂಪಿ ವಿಶ್ವವಿದ್ಯಾಲಯ, ಕನ್ನಡ ವಿಶ್ವವಿದ್ಯಾಲಯ ಹಂಪಿಯ ಮೂಲಕ ಎಂ ಫಿಲ್ ಮಾಡುವ ವಿದ್ಯಾರ್ಥಿಗಳಿಗೆ ನಾನು ಗೈಡ್ ಮಾಡ್ತೇನೆ. ಹಾಗಾಗಿ ಅದು ಪಿ ಎಚ್ ಡಿಗಳು ಆಲ್ರೆಡಿ ಆಗಿದ್ದಂತ ಮಾರ್ಗದರ್ಶನದಲ್ಲಿ ಇಬ್ಬರು ಮಾಡ್ತಾ ಇದ್ದಾರೆ. ಕಥೆಯಲ್ಲಿ ಕುಂಜು ಬಿಟ್ಟು ಪ್ರಜ್ಞಾಪಕರಿಗೆ ಮಾಡ್ತಾ ಇದ್ದಾರೆ. ಸೊ 2 MPL ಆಗಿದೆ. ಹೀಗೆ ಕೆಲಸಗಳು ನಡೀತಾವೆ. ನಾನು ಹೆಚ್ಚು ಇದಕ್ಕೆ ಅದಲ್ಲದೆ ಈ ಪುಸ್ತಕದ ಪ್ರಕಟಣೆ ಅಲ್ಲದೆ ಸೊ ನಮ್ಮದು ಕಾನ್ಸಂಟ್ರೇಷನ್ ಇದೆ ತುಂಬ ಡಾಕ್ಯುಮೆಂಟೇಷನ್ಸ್ ನಾವು ಮಾಡಿದ್ದೇವೆ, ವಿಡಿಯೋ ಆಡಿಯೋ ಫೋಟೋಗ್ರಫಿ ಸ್ಲೈಡ್ಸ್ಗಳ ಮೂಲಕ ಇದನ್ನು ಏನು ಮಾಡ್ಬೋದು, ಸುಮ್ಮನೆ ಒಳಗಡೆ ಏನು ಮಾಡ್ಬೋದು. ಸೊ ನಮ್ಮ ಜನಪದದ ವಿದ್ಯಾರ್ಥಿಗಳಿಗೆ ಮಂಗಳೂರು ವಿಶ್ವವಿದ್ಯಾಲಯ ಅಂದರೆ ಯಾರೇ ಇರ್ಬೋದು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವ ರೀತಿಯಲ್ಲಿ ಕ್ಲಾಸ್ ರೂಮ್ ಟೀಚಿಂಗ್ಗೆ ಅನುಕೂಲ ಆಗುವ ಸಣ್ಣ ಸಣ್ಣ ಒಂದು ಫಿಲ್ಮ್ಸ್ಗಳು. ಈಗ ಭೂತ ಆರಾಧನೆ ಅಂದರೆ ಏನು, ಅದರ ಸ್ವರೂಪ ಹೇಗಿರ್ತದೆ, ಅದರ ಸುಮಾರು ಒಂದು 20 ನಿಮಿಷದ ಡಾಕ್ಯುಮೆಂಟ್ರಿ. ಸಿರಿ ಅಂದರೆ ಏನು, ಎಡಿಟೆಡ್ ವರ್ಷನ್, ಎಡಿಟೆಡ್ ವರ್ಷನ್ಸ್ ಅಂತ ಸಣ್ಣ ಸಣ್ಣ ಕ್ಲಾಸ್ ರೂಮ್ ಟೀಚಿಂಗ್ಗೆ ಅನುಕೂಲ ಆಗುವ ರೀತಿಯ ಸಣ್ಣ ಸಣ್ಣ ಡಾಕ್ಯುಮೆಂಟ್ರೀಸ್ಗಳನ್ನು ನಾನು ಮಾಡಿದ್ದೇವೆ. ಸೊ ಇದು ನಾನು ಮಾಡುವಂಥ ಕೆಲಸಗಳು ಮುಂದುವರಿಸ್ತಾ ಇದೆ. ಹೌದು, ಅದಕ್ಕೆ ಒಟ್ಟು ಸಂಕ್ಷೇಪವಾಗಿ ಜಾನಪದ ಅಧ್ಯಯನ ಸಂಗ್ರಹ ಅದರಲ್ಲಿ ಬದಲಾಗ್ತಾ ಇರುವ ಒಲವುಗಳು ಹಳೆ ಕ್ರಮ ಈಗಿನ ಪರಿಸ್ಥಿತಿ ನೋಡುವಾಗ ಒಟ್ಟು ಕನ್ನಡ ಮತ್ತು ತುಳು ಜಾನಪದದ ಒಂದು ದಾಖಲೆಗಳು ವಿವಿಧ ಮಾಧ್ಯಮಗಳು ಅಧ್ಯಯನ ಮತ್ತು ನೀವು ಹೇಳಿದ ವಿಶ್ಲೇಷಣೆ ಇದರ ಒಟ್ಟು ಭವಿಷ್ಯ ಹೇಗಿದೆ? ಭವಿಷ್ಯ ಅಂದ್ರೆ ನಮ್ಮ ಜಾನಪದ ನಮಗೆ ಗೊತ್ತುಂಟು, ಅದು ನಿಂತಲ್ಲ, ಕಾಲದಿಂದ ಕಾಲಕ್ಕೆ ಬದಲಾಗ್ತಾ ಬಂದಿದೆ, ಬದಲಾಗ್ತಾ ಇದೆ. ಕೆಲವು ಅದು ಮಾಯ ಆಗುವಂಥದ್ದು ಮಾಯ ಆಗಿ ಹೋಗಿದೆ. ಸೊ ಮಾಯ ಆಗುವಂಥದ್ದು ನಾವು ಏನು ಮಾಡಲಿಕ್ಕೆ ಸಾಧ್ಯ ಆಗಲಿ.
ಆದ್ರೆ ಈ ಡಾಕ್ಯುಮೆಂಟೇಶನ್ ಇರುವಂತದ್ದು ಅದು ಯಾವುದೋ ಒಂದು ಹಂತದಲ್ಲಿ ನಿಲ್ಲುವಂತದ್ದಲ್ಲ, ನಿಲ್ಬಾರದು ಸತತ. ಆ ಸತತವಾಗಿ ಅದನ್ನ ನಿರಂತರವಾಗಿ ನೀವು ಡಾಕ್ಯುಮೆಂಟ್ ಮಾಡ್ತಾ ಅದನ್ನು ಪ್ರಿಸರ್ವ್ ಮಾಡ್ತಾ ಆಯಾ ಕಾಲಕ್ಕೆ ಅನುಗುಣವಾಗಿ ಅದನ್ನು ಮಾಡ್ತಾ ಹೋಗ್ಬೇಕು, ಅದರ ಅಧ್ಯಯನಗಳು ಅದೇ ರೀತಿಯಲ್ಲಿ ನಡ್ಕೊಂಡು ಹೋಗ್ಬೇಕು. ಸೊ ನಮ್ಮಿಂದ ದೂರಾದ ಕಲೆಗಳಿದ್ರೆ ಅದು ಯಾಕೆ ದೂರ ಆಗಿದೆ, ಕಾರಣಗಳು ಏನು, ಅದನ್ನು ಮತ್ತೆ ಉಳಿಸಿಕೊಳ್ಳುವ ದೃಷ್ಟಿಯಿಂದ ನಾವು ಏನ್ ಮಾಡಬಹುದು, ಆ ಚಿಂತನೆಯನ್ನು ಕೂಡ ಮಾಡಿಕೊಂಡು ಆ ಕಲೆಗೆ ಬೇಕಾದಂತಹ ಪ್ರೋತ್ಸಾಹಗಳನ್ನು ಕೊಟ್ಟು ಅದನ್ನು ಸಾಧ್ಯ ಆದಷ್ಟು ಮಟ್ಟಿಗೆ ಉಳಿಸುವ ದೃಷ್ಟಿಯಿಂದ ಕಲಾವಿದರಿಗೆ ಪ್ರೋತ್ಸಾಹವನ್ನು ಕೊಟ್ಟು ಅಂತ ಕಲೆಗಳಿಗೆ ಬೇರೆ ಬೇರೆ ವೇದಿಕೆಗಳನ್ನು ಒದಗಿಸಿಕೊಟ್ಟು ಅವುಗಳನ್ನು ಸಾಧ್ಯ ಆದಷ್ಟು ಮಟ್ಟಿಗೆ ಉಳಿಸಲಿಕ್ಕೆ ಸಾಧ್ಯ ಆದರೆ ಅಂತ ಕೆಲಸಗಳನ್ನು ಮಾಡುವಂಥದ್ದನ್ನು ನಾವು ಮಾಡಬಹುದು. ಸಾರ್ವಜನಿಕ ಮತ್ತು ಮಾಧ್ಯಮಗಳ ವಿದ್ವಾಂಸರ ಪ್ರತಿಕ್ರಿಯೆ ಅಥವಾ ಆಸಕ್ತಿಯ ಪ್ರಮಾಣ ಹೇಗಿದೆ ಈಗ ಅಂದ್ರೆ, ಈಗ ಕ್ಯಾರಿಯರ್ ಅಷ್ಟು ಮುಖ್ಯವಾಗಿ ಹಣ ತರಬಲ್ಲದ್ದೇ ವಿದ್ಯೆ ಸ್ವಾಭಾವಿಕ. ಹೌದು, ಆ ದೃಷ್ಟಿಯಿಂದ ಇದರಲ್ಲಿ ಆಸಕ್ತರಾದವರ ಒಂದು ಮನೋಧರ್ಮ ಹೇಗಿತ್ತು, ಸಾಮಾಜಿಕ ಆಸಕ್ತಿ ಮಾಧ್ಯಮ ಆಸಕ್ತಿ ಆಗಿದೆ ಈ ಇಂತಹ ಈ ತರದ ವಿದ್ವತ್ ಕೆಲಸಗಳಿಗೆ, ಎಸ್ಪೆಷಲಿ ಫೋಕಲ್. ಯಾಕಂದ್ರೆ ಈಗ ಹೊರದೇಶಗಳಿಂದ ಬರ್ತಾ ಇದ್ದಾರೆ ಅನೇಕ ಜನ ಬರ್ತಾರೆ, ಅವರು ಇಲ್ಲಿ ಸಣ್ಣ ಸಣ್ಣ ಒಂದು ಪ್ರಕರಣದ ಬಗ್ಗೆ ಕೂಡ ಬಹಳಷ್ಟು ಆಸಕ್ತಿ ಇಟ್ಟುಕೊಂಡು ಬಹಳ ಆಳವಾಗಿ ಅಧ್ಯಯನ ಮಾಡ್ತಿದ್ದಾರೆ. ಸೊ ನಮ್ಮಲ್ಲಿ ಏನಾಗಿದೆ, ಈಗ ಒಂದ್ಸಲ ಒಂದು ಗಟ್ಟಿ ಕೆಲಸ ಸಿಕ್ಕಿಬಿಟ್ರೆ ಮತ್ತೆ ಅದರಲ್ಲಿ ಮುಂದುವರಿಯುವಂತ ಅಗತ್ಯ ನಮಗೆ ಇಲ್ಲ ಅಲ್ವಾ. ಒಂದು ಸಲ ಪತ್ರಿಕೆ ಆಯ್ತು, ಮತ್ತೆ ಜಾನಪದ ಬಗ್ಗೆ ನಾವು ವೇದಿಕೆಯಲ್ಲಿ ಹೋಗಿ ಮಾತಾಡಿದ್ರೆ ಆಯ್ತು, ಅಲ್ಲೋ ಇಲ್ಲೋ ಮಾತಾಡಿದ್ರೆ ಆಯ್ತು. ಸೊ ಆರ್ಆರ್ಸಿ ಹಾಗಲ್ಲ, ಇಲ್ಲಿ ಅತ್ಯಂತ ಕನಿಷ್ಠ ವೇತನಗಳನ್ನು ಪಡೆದುಕೊಂಡು ಅತ್ಯಂತ ಒಳ್ಳೆ ಕೆಲಸಗಳನ್ನು ಮಾಡಿ ತೋರಿಸುವಂತ ಸಂಸ್ಥೆ ಇದು. ದುಃಖದ ಕೆಲಸ ಏನಂತ ಹೇಳಿದ್ರೆ ಇದು ಇಲ್ಲಿ ನಿಲ್ಬಾರ್ದು. ಆಕ್ಚುಲಿ ಇದು ಮುಂದೆ ತುಂಬಾ ಹೋಗ್ಬೇಕಾಗಿತ್ತು, ಮುಂದೆ ತುಂಬಾ ಯೋಜನೆಗಳು ಬೇಕು, ಆ ಅಂತ ಒಂದು ವ್ಯವಸ್ಥೆ ಇಲ್ಲಿ ಬರಬೇಕು, ಮತ್ತು ಅದು ಮುಂದೆ ಹೋಗುವ ದೃಷ್ಟಿಯಿಂದ ನಾವು ಆಲೋಚನೆ ಮಾಡಬೇಕು ಏನ್ ಮಾಡಬಹುದು. ಸಂಗ್ರಹ ಅಧ್ಯಯನ ವಿಶ್ಲೇಷಣೆ ಕಂಪೇರ್ ಮಾಡಿದರೆ ದೇಶದ ರಾಜ್ಯಗಳಲ್ಲಿ ಕರ್ನಾಟಕ ಮುಂದೆ ಇದೆಯಲ್ಲ ಸ್ವಲ್ಪ, ಅಲ್ಲ ಒಳ್ಳೆ ಕೆಲಸ ಆಗಿದೆ ಇಲ್ಲಿ, ತುಂಬಾ ಒಳ್ಳೆ ಕೆಲಸ ತಮಿಳುನಾಡಲ್ಲಿ ಆಗಿದೆ, ತಮಿಳುನಾಡಲ್ಲಿ ಎಲ್ಲ ಕಡೆಯಲ್ಲಿ ಕೂಡ ಕರ್ನಾಟಕದಲ್ಲಿ ಬಹಳ ಒಳ್ಳೆ ನಾವು ಲೀಡಿಂಗ್ ಅಂತ ಹೇಳ್ಬೋದು ಇಂಡಿಯಾಕ್ಕೆ ಕೆಲವು ವಿಷಯಗಳಲ್ಲಿ, ನನಗೆ ಗೊತ್ತಿಲ್ಲ ಉಳಿದ, ಬಟ್ ಇಲ್ಲಿ ಕರ್ನಾಟಕದಲ್ಲಿ ಬಹಳ ತುಂಬಾ ಒಳ್ಳೆಯ ಒಳ್ಳೆಯ ಕೆಲಸಗಳಾಗಿದ್ದಾವೆ, ಒಳ್ಳೆ ದಾಖಲಾಗಿ ಒಳ್ಳೆ ಪ್ರಕಟಣೆ ಒಳ್ಳೆ ವಿದ್ವಾಂಸರು ಬಂದಿದ್ದಾರೆ. ಸೊ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಒಲವು ಹೇಗಿದೆ ಅಂತ ನನಗೆ ಗೊತ್ತಿಲ್ಲ, ಅದು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಈಗ, ಯಾಕಂದ್ರೆ ಇಂಥ ಕೆಲಸಗಳಿಗೆ ಸ್ಕೋಪ್ ನೋಡ್ತಾರೆ, ಇದರಲ್ಲಿ ಸ್ಕೋಪ್ ಏನು ನಾವಾದ್ರೂ ಅದೇ ನೋಡೋದು. ಈಗ ಕೃಷ್ಣಯ್ಯನಿಗೆ ಗೊತ್ತುಂಟು, ಅವರು ಜಾನಪದದಲ್ಲಿ ಎಂ ಎ ಮಾಡಿ ಬಂದರು, ಈಗ ಅಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳು ಜಾನಪದಕ್ಕೆ ಬರ್ತಾರೆ, ಅವರೇ ಆದ್ರೂ ಆಸಕ್ತಿಯಿಂದ ಇದನ್ನು ವ್ರತವಾಗಿ ಇಟ್ಟುಕೊಂಡು ಉದ್ಯೋಗ ಮಾಡಿಲ್ಲ ನೀವಾದ್ರೂ ಹಾಗೆ. ಈಗ ಒಂದು ಸಂತೋಷ ಏನಂದ್ರೆ, ಇಡೀ ಜಗತ್ತಿನಲ್ಲಿ ಮೊತ್ತ ಮೊದಲ ಬಾರಿಗೆ ಕೃಷ್ಣ ಹೇಳಿದ್ದಾರೆ ಗೊತ್ತಿಲ್ಲ ನನಗೆ, ಜಾನಪದಕ್ಕೆ ವಿಶೇಷವಾದಂತಹ ಒಂದು ವಿಶ್ವವಿದ್ಯಾಲಯವನ್ನು ಮಾಡಿದ್ದಾರೆ ಜಾನಪದ ವಿಶ್ವವಿದ್ಯಾಲಯ. ಅದು ನಮ್ಮ ಶಿಗ್ಗಾಂವ್ ಜಿಲ್ಲೆಯ ಕೊಟಗೋಡೆ ಎನ್ನುವಲ್ಲಿ ಸುಮಾರು ಒಂದು 200 ಎಕರೆಯಲ್ಲಿ ಅದು ಅದು ಬರ್ತಾ ಉಂಟು. ಅದು ಈಗಾಗಲೇ ಅದು ಅದು ಭಾರತದಲ್ಲಿ ಮೊದಲ ಅಲ್ಲ, ಈ ವಿಶ್ವದಲ್ಲೇ ಜಾನಪದಕ್ಕೆ ಒಂದು ಮೊತ್ತ ಮೊದಲ ಬಾರಿಗೆ ಬರ್ತಾ ಉಂಟು. ಅಲ್ಲಿಂದ ಬಹುಶಃ ಇದಕ್ಕೆ ಮೊದಲ ಚಾಲನೆ ಸಿಕ್ಕಿ ಬಹುಶಃ ಇನ್ನು ಅವ್ರದ್ದು ಏನಂದ್ರೆ, ಬರೀ ವಿಶ್ವವಿದ್ಯಾಲಯ 200 ಎಕರೆ ಒಂದು ಕಡೆ ಕಾನ್ಸಂಟ್ರೇಷನ್ ಮಾಡುತ್ತಲ್ಲ, 4-5 ಜಿಲ್ಲೆಗಳಲ್ಲಿ ವಿಶ್ವವಿದ್ಯಾಲಯದ ಪರಿಕಲ್ಪನೆ ಬೇರೆ ಆಗ್ಬೇಕು, ಬೇರೆ ಹಲವು ಕಡೆ ಇಲ್ಲ ವಿಶ್ವವಿದ್ಯಾಲಯ, ಅದರ ಪ್ರಾದೇಶಿಕ ಕೇಂದ್ರಗಳು. ಈಗ 4-5 ಜಿಲ್ಲೆಗಳನ್ನು ಇಟ್ಟುಕೊಂಡು ಒಂದು ಪ್ರಾದೇಶಿಕ ಕೇಂದ್ರ ಮಾಡಬೇಕು, ಪ್ರಸರಣ ಆಗ್ಬೇಕು ಆ ಮೂಲಕ. ಹಾಗಾಗಿ ಆಯಾ ಪ್ರದೇಶದ ಒಂದು ಜಾನಪದ ಕೆಲಸ ಉಂಟಲ್ಲ, ಈ ಪ್ರಾದೇಶಿಕ ಕೇಂದ್ರಗಳ ಮೂಲಕ ಬಂದು ಅದು ಮುಖ್ಯ ಕೇಂದ್ರಕ್ಕೆ ಹೋಗ್ಬೇಕು. ಸೊ ಈ ರೀತಿಯಲ್ಲಿ 4 ಕಡೆಗಳಿಂದ ಕೆಲಸ ಆಗ್ಬೇಕು ಎನ್ನುವಂತ ಒಳ್ಳೆಯ ಪ್ರಯೋಜನ ಆಗ್ಬೇಕು ಆಗ್ಬೇಕು. ಅದು ಬಹುಶಃ ಪ್ರಾದೇಶಿಕ ಕೇಂದ್ರಗಳು ನಮ್ಮ ಕಡೆಗೂ ಒಂದು ಬರಬೇಕು, ಅದು ಎಲ್ಲಿ ಬರುತ್ತೆ ಹೇಗೆ ಬರುತ್ತೆ ಅನ್ನೋದು ನಮ್ಗೆ ಗೊತ್ತಿಲ್ಲ, ಯಾಕಂದ್ರೆ ಮುಖ್ಯ ಕೇಂದ್ರ ಅದು ಆರಂಭ ಆಗಲಿಲ್ಲ. ಸೊ ಇದು ಜಾನಪದಕ್ಕೆ ಒಂದು ಒಂದು ಪ್ಲಸ್ ಪಾಯಿಂಟ್ ಮತ್ತು ಆಶಾವಾದಿಗಳಾಗಿ ಇರಬಹುದು. ನಾವು ಆ ದೃಷ್ಟಿಯಿಂದ ಕೆಲಸಗಳು ನಡೀತಾ ಇದೆ. ಧನ್ಯವಾದ. ಆಡಿಯೋ ಮತ್ತು ವಿಡಿಯೋ ಇದು ಸಿರಿ ಜಾತ್ರೆಗೆ ಸಂಬಂಧಪಟ್ಟ ಎಲ್ಲೆಲ್ಲಿ ಮಾಡಿದೆ ಒಂದು ಕಂಪ್ಲೀಟ್ ಇದು ಉಂಟು ಸ್ಥಳದ ಸಿರಿ ಜಾತ್ರೆ 10 ವರ್ಷದವರೆಗೆ ನಾವು ಮಾಡಿದ್ದೇವೆ ಎಲ್ಲ ಡಿಟೇಲ್ಸ್ಗಳಲ್ಲಿ ಪ್ಲೇಸಸ್ ಎಲ್ಲ. ಎಷ್ಟು ಮ್ಯಾಗಜಿನ್ಗಳೆಲ್ಲ ಬರ್ತಾ ಇದೆ, ಇಂಡಿಯನ್ ಪಪೆಟ್ರಿ ಇಡೀ ಕೆಲಸ ಆಗಿದ್ದಾರೆ ಇಟ್ಕೊಂಡು.
ಅಥವಾ ಕಲಿಬೇಕಲ್ರಿ? ಸೊ ಇದೆರಡು ಎನ್ಸೈಕ್ಲೋಪೀಡಿಯಾ ಇದೆ. ಸೊ ಇದನ್ನು ರಿಪೀಟ್ ಆಗಿ ಕ್ಲಾಸ್ ಅವರ ಮತ್ತೆ ಕೆಲವು ನನ್ನ ಕೆಲವು ಬೇಕಾಗಿದೆ. ಸೌತ್ ಏಷ್ಯನ್ ಫೋಕ್ಲೋರ್ ಕನ್ನಡ ಕೆಲಸ ಆಗಿದೆ. ಸೊ ಸಾಧಾರಣ ಮುಗಿಂದ ಅಂತ ಬ್ರಾಹ್ಮಿ ಫೋಕ್ ಲಿಟ್ರೇಚರ್ ಇದೆ. ಸೊ ಇದೇ ಒಬ್ಬನೇ ಹಾಡಿದ ಮಹಾಕಾವ್ಯ, 15 or 16 ಸಾಲುಗಳು ಮಾತ್ರ ಕೋಮಲ ಕಾವ್ಯಕ್ಕಿಂತ ಭಿನ್ನವಾಗಿ ಅಥವಾ ಇಂಡಿಯನ್ ಕೌನ್ಸಿಲ್ ನಮಸ್ಕಾರ ಲಚ್ಚಂತ ಅವರೇ, ನೀವು ಏನ್ ಏನ್ ನೋಡ್ತಾ ಇದ್ದೀರಿ ಈಗ? ನಿಮ್ಗೆ ಒಂದು ಸಿರಿ ಜಾತ್ರೆಯ ಬಗ್ಗೆ ಇದು ಸಿರಿ ಜಾತ್ರೆಯ ಬಗ್ಗೆ. ಸಿರಿ ಜಾತ್ರೆ ಇದು ಬೇರೆ ಬೇರೆ ಕಡೆಯ ಸಿರಿ ಜಾತ್ರೆ ಮಾಡಿರುವ ಎಡಿಟಿಂಗ್ ಎಡಿಟಿಂಗ್ ಇದು. ಸಿರಿ ಜಾತ್ರೆಯಲ್ಲಿ ಏನಂತ ಕಂಪ್ಲೀಟ್ ಅದ್ರ ವಿವರಣೆ ಉಂಟು ಅದರಲ್ಲಿ. ಕುಮಾರ್ ಅಂದ್ರೆ ಸಿರಿಯ ಮಗ. ಇದು ಯಾವ ಭಾಗದಲ್ಲಿ? ಇದು ತುಳುನಾಡಿನಲ್ಲಿ ದಕ್ಷಿಣ ಇಲ್ಲಿ ಸದೆ ದಕ್ಷಿಣ ಮತ್ತು ಉಡುಪಿ ಇದಾದ್ರು ಇದು ತುಳು ಏರಿಯಾದಲ್ಲಿ ಜಾಸ್ತಿ ನಡೆಯುವಂತದ್ದು. ಹಿರಿಯಡ್ಕ, ಕಪತಾರು, ಅಂದೊಳಿಗೆ, ಮುಜಲೊಟ್ಟು ಬೇರೆ ಬೇರೆ ಒಂದು 10-30 ಕೇಂದ್ರಗಳಲ್ಲಿ ನಡೀತದೆ. ಹುಣ್ಣಿಮೆ ದಿವಸದಲ್ಲಿ ನಡೆಯುತ್ತದೆ. ಹುಣ್ಣಿಮೆ ಮತ್ತು ಸಂಕ್ರಮಣ ಬೇರೆ ದಿವಸ ನಡೆಯುವುದಿಲ್ಲ, ಸಾಮಾನ್ಯವಾಗಿ ಹುಣ್ಣಿಮೆ. ಇನ್ನು ಜನವರಿಯಿಂದ ಹಿಡಿದು ಏಪ್ರಿಲ್ ಹುಣ್ಣಿಮೆ ನಡೆದ ಆ ಹುಣ್ಣಿಮೆಗಳಲ್ಲಿ ಇದು ನಡೀತದೆ. ಇದು ಏನಂತ ಹೇಳಿ ಬಣ್ಣದ ಮಾಲಿಂಗ. ಬಣ್ಣದ ಮಾಲಿಂಗನ ಒಬ್ಬರೇ ಅವರು 18 ಬಣ್ಣದ ವೇಷಗಳನ್ನು ನಮ್ಮಲ್ಲಿ ಮಾಡಿ 18 ಬಣ್ಣದ ವೇಷಗಳು ಇದರಲ್ಲಿ 16 ಉಂಟು. 18 ಬಣ್ಣದ ವೇಷಗಳು ಅದರ ನಮ್ಮಲ್ಲಿ 50 ಗಂಟೆಗಳ ದಾಖಲೆ ಉಂಟು. ಅವ್ರ ಅದರ 1.5 ತಿಂಗಳು ಕೂತ್ಕೊಳಿಸಿ ನಾ ಮಾಡಿಸಿದಂತ ವರ್ಕ್. ಅದು ಪ್ರತಿ ವೇಷಗಳಿಗೂ ಬೇರೆ ಬೇರೆನೇ ತರನಾದ ಮುಖವರ್ಣ ಯಕ್ಷಗಾನ ರಂಗಭೂಮಿಯಲ್ಲಿ ಬಣ್ಣದ ವೇಷಧಾರಿಯಾಗಿ ಸುಮಾರು 6 ದಶಕಗಳಿಗಿಂತಲೂ ಹೆಚ್ಚು ಕಾಲ ನಡೆದವರಲ್ಲಿ ಶ್ರೀ ಬಣ್ಣದ ಮಾಲಿಂಗ ಪ್ರಮುಖರು. ನಶಿಸುತ್ತಿರುವ ಬಣ್ಣಗಾರಿಕೆಯನ್ನು ಅದರ ಅನನ್ಯ ಆಳ ವಿಸ್ತಾರಗಳೊಂದಿಗೆ ಉಳಿಸಿ ಬೆಳೆಸಿದವರ ಪೈಕಿ ಮಾಲಿಂಗರದು ಅಗ್ರಸ್ಥಾನ. ತಮ್ಮ ಕಲಾವರ್ತಿಕೆಯನ್ನು ಬಣ್ಣದ ವೇಷಕ್ಕಾಗಿಯೇ ತೊಡಗಿಸಿಕೊಳ್ಳುವುದರಿಂದ ಬಣ್ಣದ ಮಾಲಿಂಗ ಎಂದೇ ಇವರು ಖ್ಯಾತರು. ಎಂಟು ಗಂಟೆ ಆಗ್ತದೆ ಅದು ಬಿಡಿಸಲಿಕ್ಕೆ, 8 ಗಂಟೆಗೆ ಆ ಮಂಡಲ ಬಿಡಿಸಲಿಕ್ಕೆ. ಆದ್ರೆ ನಮ್ಮಲ್ಲಿ ವೈದಿಕರು ಮತ್ತೆ ಬ್ರಾಹ್ಮಣ ಸಮಾಜ ಮಾತ್ರ ಅದರಲ್ಲಿ ಇನ್ವಾಲ್ವ್. ಇದರಲ್ಲಿ ಹಾಗಲ್ಲ, ವೈದಿಕರು ಇವರು ಬರೋದಿಲ್ಲ, ಇದು ಕೆಲವರ ಜನರೇ. ಅವರು ಅವರೇ ಮಾಡ್ತಾರೆ ಎಲ್ಲ ಕಡೆ ಅಲ್ಲಿ ಬಿಡಿಸಿದ ನೋಡಿ. ಎರಡು ಮಾಡಿದ 15 ಸಾವಿರ ಒಟ್ಟಿಗೆ 12 ಗಂಟೆ ಪ್ರೋಗ್ರಾಮ್ ಅದು 101. ಖಾಲಿ ಬಿಡಿಸುವ ಇದೇ 8 ಗಂಟೆ ಆಗ್ತದೆ ಅವರಿಗೆ 5 ಮಂದಿಗೆ. ನಮ್ಮ
ನಮ್ಮಲ್ಲೆ ಭಾಗಮಂಡಲಗೊಂದು 25-30 ಲಕ್ಷ ಆಗ್ಬೋದು. ಪ್ರತಿ ಕಣ್ಣೆ 30,000 ಒಳಗೆ ಇದನ್ನು ಮಾಡಿ ಮನೆ ಮನೆಗೆ ಹೋಗಿ ಮಾಡೋದು. ಇದು ಅಲ್ಲಿ ಕೇರಳದಲ್ಲಿ ಹರಕೆಯ ರೂಪದಲ್ಲಿ ನೀವು ಮನೆ ಕರೆದ್ರೆ ನಿಮ್ಮ ಮನೆಗೆ ಬಂದು ಮಾಡ್ತಾರೆ ಅವರು. ಇದು ಭೂತದ ಕೋಲದ ಇದು ಕೇರಳದ ಭೂತ ಕೋಲ. ಕೇರಳದ ಭೂತ ಗುಳಿಗ ಕಲಂ. ಗುಳಿಗ ಕಲಂ ಅಂತ ನಾನು ಮಾಡಿಕೊಟ್ಟದ್ದು ಅವ್ರಿಗೆ ಹಾವು ಮತ್ತೆ ಕೆ ಟಿ ಸಿ ಕೂಡ ಇದೇ ರೀತಿ ಮಾಡಿ.
ಈಗ ಸ್ಲೈಡ್ಸ್ ಉಂಟು ಬಟ್ ಈಗ ಯಾರು ಯೂಸ್ ಮಾಡಲ್ಲ ಸ್ಲೈಡ್ಸ್ ಸ್ಲೈಡ್ಸ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಎಲ್ಲ ಮಾಡಿಸ್ಲಿಕ್ಕೆ ಆಗುತ್ತೆ. ತೆಗೆದು ತೋರಿಸ್ತೀರಾ ಯಾವುದಾದ್ರು ಒಂದು ಕಾಣ್ತದ? ಹಾಂ ಸ್ವಲ್ಪ ಕಾಣ್ತದೆ. ಹಾಂ ಸ್ವಲ್ಪ ಈಚೆಗೆ ಹಿಡಿಯಿರಿ. ಈಚೆಯಾ? ಸ್ವಲ್ಪ ಮೇಲೆ. ಸಾವಿರದ ಒಂಬೈನೂರ 1983 ದಶಕದಲ್ಲಿ ಆರಂಭ ಆದ ಸಂಸ್ಥೆ ಇದು. ಖುಷಿಯಾದ ಸ್ಪೆಕ್ಟರ್ ಹೇಳುವ ಹಾಗೆ ಇದೊಂದು ವೈಟ್ ಎಲಿಫೆಂಟ್ ಜಾಬ್. ಯಾರನ್ನಾದ್ರೂ ಒಬ್ಬರು ಶ್ರೀಮಂತನನ್ನು ಬಡವನಾಗಿ ಮಾಡಬೇಕಂದ್ರೆ ಅವನಿಗೆ ಒಂದು ಆನೆಯನ್ನು ದಾನ ಮಾಡು ಅಂತ ಹೇಳ್ತಾರೆ. ಅಂದರೆ ಯಾರೋ ಈ ಹವ್ಯಾಸಗಳನ್ನು ಪ್ರಭಾಕರ್ ಜೋಶಿ ಹೇಳಿದ್ರು ಹುಚ್ಚು ಅಂತ ಹೇಳಿದ್ರು ಹವ್ಯಾಸವನ್ನು ಬಳಸ್ಕೊಂಡ ಸಹಜವಾಗಿ ಅವರು ಇದ್ದಾರೆ. ಅಂದರೆ ಈ ರೀತಿ ಇದ್ದರೆ ಒಂದು ಸಂಸ್ಥೆ ಮಾತ್ರ ಮಾಡಲಿಕ್ಕೆ ಸಾಧ್ಯ ಸಹಜವಾಗಿ. ಸೊ ಇದುವರೆಗೆ ಸುಮಾರು ಒಂದು 2700 ಗಂಟೆ ವಿಡಿಯೋ ಇದೆ, ಒಂದು 3891 ಗಂಟೆ ಆಡಿಯೋ, ಆಮೇಲೆ ವರ್ಣಫಲಕ ಅಂದರೆ ಸ್ಲೈಡ್ಸ್, ಫೋಟೋಗ್ರಾಫ್ಸ್, ಆಮೇಲೆ ಫೀಲ್ಡ್ ಕಾರ್ಡ್ಸ್, ಸುಮಾರು ಒಂದು 3 ಇಂಟರ್ನ್ಯಾಷನಲ್ ಫೋಕ್ಲೋರಿಸ್ಟಿಕ್ ವರ್ಕ್ಶಾಪ್ಸ್ಗಳಾಗಿದೆ. ಒಂದು ವಿಶ್ವದ ಪ್ರಖ್ಯಾತ ವಿದ್ವಾಂಸರಾದ ಅಲನ್ ಟೆಂಟೆಸ್, ಎ ಕೆ ರಾಮಚಂದ್ರನ್, ಫಿಲಿಪ್ ಸೆರೇಲಿ, ಆಮೇಲೆ ಪೀಟರ್ ಜೆಕ್ಲಾಸ್, ಲಾರಿ ಹಾಂಗೋ. ಸೊ ಎರಡನೇ ಘಟ್ಟದಲ್ಲಿ ಲಾರಿ ಹಂಕೋ ಜೊತೆ ಒಂದು MOU ಅಂದರೆ ಮೆಮೊರಾಂಡ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಒಬ್ಬನೇ ಹಾಡಿದ ಸಿರಿ ಕಾವ್ಯವನ್ನು ನಮ್ಮ ಮಂಗಳೂರು ವಿಶ್ವವಿದ್ಯಾಲಯ, ಫಿನ್ಲ್ಯಾಂಡ್ ಸರ್ಕಾರ, ಮತ್ತು ತುರ್ಕು ಯೂನಿವರ್ಸಿಟಿ, ಮತ್ತು ನಮ್ಮ ಸಂಸ್ಥೆ. ಸೊ ಈ ಮೆಂಟಲ್ ಟೆಕ್ಸ್ಟ್ ಅಂತ ಅವ್ರು ಹೇಳ್ತಾರೆ ಅದನ್ನು. ಕೊನೆಗೆ ಏನು ಅಂದರೆ ಮಾಚಾರ ಗೋಪಾಲ್ ನಾಯ್ಕ ಅಂತ ಒಬ್ಬ ಆತ ಹಾಡಿದಂಥ ಕಾವ್ಯ, ಗುರುವಿನ ಸಿರಿ ಕಾವ್ಯ, ಈಕ್ವಲೆಂಟ್ ಟು ದಿ ಹೋಮರ್, 16 lines ಲೆಸ್ಸರ್ ದ್ಯಾನ್ ಟು ಹೋಮರ್ ಎಪಿಕ್, ಆಯಿತಾ? ಅದು ಪಬ್ಲಿಷ್ ಇದೆ. ಅದು ಮೇಲ್ ಡಾಮಿನೇಟೆಡ್ ಸೊಸೈಟಿ ಪ್ರೆಸೆಂಟ್ ಮಾಡಿದ ಕಾವ್ಯ, ಆದರೆ ಫೀಮೇಲ್ ವರ್ಷನ್ ಹೇಗಿರ್ಬೋದು ಅನ್ನೋದನ್ನು ನಾವು ಅಂದರೆ RRC ಟೀಮ್, ಅಶೋಕ, ಅಲ್ವ ನಾವೆಲ್ಲ ಕೂಡಿ ಮಾಡಿದ್ದ. ಅದರ ಇನ್ನೊಂದು ಪ್ರಕಟಣೆ ಕರ್ಗಿ ಶಕ್ತಿ ಅಂತೇಳಿ,
ಅದು ಕೂಡ ತಮ್ಮ ಸಂಸ್ಥೆ ಇದೆ. ಅದಕ್ಕೆ ಸಮಾನವಾಗಿ ಇನ್ನೊಂದು ಅಪ್ರಕಟಿತ ಕೋಟಿ ಚೆನ್ನೈ ಟ್ವಿನ್ ಬ್ರದರ್ಸ್ ಎಪಿಕ್, ಅದು ಸುಮಾರು ಒಂದು 28 ಗಂಟೆಗಳ ಕಾಲ ಅದು ರೆಕಾರ್ಡಿಂಗ್ ಆಗಿದೆ. ಆಮೇಲೆ ಇಲ್ಲಿರ್ತಕ್ಕಂಥ ಆರ್ಕೈವಲ್ ಸಂಪನ್ಮೂಲ ಸಂಗ್ರಹಾಲಯ ಮತ್ತೊಂದೆಡೆ ಇರಬೇಕು ಅನ್ನೋದು ಒಂದು ನಿಯಮ. ವಿಶ್ವವಿದ್ಯಾನಿಲಯದ ನೆಲೆಯಲ್ಲಿ ಫಿನ್ಲ್ಯಾಂಡಿನ ಕೆಲವು ಮಾಹಿತಿಗಳು ಇಲ್ಲಿದೆ, ನಮ್ಮ ಮಾಹಿತಿಗಳು ಅಲ್ಲಿದೆ. ಅದು ಏನಾದರೂ ನ್ಯಾಚುರಲ್ ಹೆಸಾರ್ಟಿಕ್ ಆದರೆ ಇಡೀ ಸಂಪತ್ತೆಲ್ಲ ನಾಶ ಆಗ್ಬೋದು. ಸೊ ಹಾಗಾಗಿ ಆ ರೀತಿಯ ಒಂದು ಕೊಡುಗೆ ಕೊಡುಗೆ ಕೆಲವು ವಸ್ತುಗಳು ಅಂದರೆ ಸಂಪನ್ಮೂಲಗಳು ಇಲ್ಲಿದೆ. ಇಲ್ಲಿ ನಮ್ಮಲ್ಲಿ ಜನಪದ ವೈದ್ಯಕ್ಕೆ ಸಂಬಂಧಪಟ್ಟ ಹಾಗೆ, ಓರಲ್ ಹಿಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಲೆದರ್ ಪಪೆಟ್ಸು, ಸ್ಟ್ರಿಂಗ್ ಪಪೆಟ್ಸು, ಅದು ಮ್ಯಾರಿಯನೆಟ್ಸು, ಅದು ಗ್ಲೋ ಪಪೆಟ್ಸು, ಆಮೇಲೆ ಫೋಕ್ ಟೇಲ್ಸ್ ಅಂದರೆ ಕಟ್ಟುಕತೆಗಳು. ಸೊ ಯಕ್ಷಗಾನ, ದೊಡ್ಡಾಟ, ಬಯಲಾಟ, ಗೆಟ್ಟದ ಗೋರೆ, ಹೀಗೆ ಹತ್ತು ಹಲವು ಪ್ರಕಾರಗಳು. ಆಮೇಲೆ ಉತ್ತರ ಕರ್ನಾಟಕದ ನಮ್ಮ ಸಣ್ಣಾಟ ಪ್ರಕಾರಗಳು, ಪಾರಿಜಾತ ಪ್ರಕಾರಗಳು. ಇವತ್ತು ಒಂದು ವೇಳೆ ದಕ್ಷಿಣ ಕರಾವಳಿ ಕರ್ನಾಟಕದಲ್ಲಿ ಯಕ್ಷಗಾನ ಎಲ್ಲಿ ಗೊತ್ತಿತ್ತು, ಅಂದರೆ ದೊಡ್ಡಾಟ ಅತ್ತ ಕಡೆ ಕೇಳಿದೆ ಕಣ್ಣು ಬಾಯಿ ಬಿಡ್ತಾರೆ. ಅಂದರೆ ದೊಡ್ಡಾಟದ ಬಗ್ಗೆ ವಿಚಾರಿಸ್ತಕ್ಕಂಥ ಅಪರೂಪದ ಪ್ರಾಣಿ ಯಾರಪ್ಪ ಇವತ್ತು ಆ ಒಂದು ಮಟ್ಟಕ್ಕೆ ಬಂದಿದೆ. ಅದೇ ರೀತಿ ಪಾರಿಜಾತ ಕೂಡ ಅಷ್ಟೇ. ಸೊ ಇದೆಲ್ಲ ಒಂದು ರೀತಿಯಲ್ಲಿ ಇವಾಗ ಮಾಸ್ಟರ್ ಟೈಪ್ಸ್ಗಳು ಇಲ್ಲಿರುವಂಥದ್ದು ಇದೆಲ್ಲ ಈಗ ಮುಂದಿನ ತಲೆಮಾರಿಗೆ ರವಾನೆ ಆಗಿದೆ. ಅಂದರೆ ಅನ್ಕಂಪ್ರೆಸ್ಡ್ ಫಾರ್ಮ್ಯಾಟಲ್ಲಿ ನಾವು ರವಾನೆ ಮಾಡಿದ್ದೇವೆ. ಸೊ ಇದೆಲ್ಲ ಈಗ ಟ್ರಾನ್ಸ್ಫರ್ ಆಗಿದೆ. ಆರ್ಕಿಯಾಲಜಿಸ್ಟ್ ಪ್ರಕಾರ ಇದು ಮುಂದಿನ ತಲೆಮಾರಿಗೆ ಸುಮಾರು 100 ವರ್ಷಗಳ ಕಾಲ ತನಕ ಇರ್ತದೆ. ಈತನ ಮಧ್ಯೆ ಯಾವ ಬೇಕಾದ್ರೂ ನೀವು ಅದನ್ನು ಟ್ರಾನ್ಸ್ಫರ್ ಮಾಡ್ಬೋದು. ಆದರೆ ಅನ್ಲಾಕ್ ಟೇಪ್ಸ್ಗಳು ಅವುಗಳ ಆಯಸ್ಸು ಭಾಳ ಕಡಿಮೆ. ಸುಮಾರು ಆಡಿಯೋದೊಂದು 35 ವರ್ಷ ಕೊಡ್ತಾರೆ ಅಬ್ಬಬ್ಬ ಅಂತೇಳಿದ್ರೆ. ಆಮೇಲೆ ವಿಡಿಯೋ ಕೂಡ ಟೇಪ್ಸ್ ಇನ್ನ ಕಂಡೀಷನ್ ಟೆಂಪರೇಚರ್ 20°C ಮತ್ತು ಒಂದು 40° ರಿಲೇಟಿವ್ ಹ್ಯುಮಿಡಿಟಿಯಲ್ಲಿ ಕಂಟ್ರೋಲ್ ಮಾಡಿ ಇಟ್ಕೊಂಡ್ರೆ ನಿಮ್ಮ ವಸ್ತುಗಳು ಬಾಳಿಕೆ ಬರ್ತದೆ. ಆಮೇಲೆ ಒಂದು ಸ್ಲೈಡ್ಸ್ಗಳು ಒಂದು ಸೈನ್ಸ್ ಪ್ರಕಾರ 75 ವರ್ಷ ಬರುತ್ತೆ ಅಂತ ಹೇಳ್ತಾರೆ. ಸೊ ನಮ್ಮ ಯಥಾನುಮತಿ ಯಥಾನುಭಕ್ತಿಯಲ್ಲಿ ನಾವು ಅದನ್ನು ಸಂಗ್ರಹ ಮತ್ತು ಸಂರಕ್ಷಣೆ ಮಾಡಿ ಇಟ್ಟಿದ್ದೇವೆ. ಆರ್ಆರ್ಸಿಗೆ ಎಷ್ಟು ಪ್ರಾಯ ಈಗ? ಈಗ ಸುಮಾರು 29 ವರ್ಷಗಳಾಯಿತು. ಆರ್ಕೆಎಸ್ಗೆ ಎಷ್ಟು ವರ್ಷ? ಇದು RRC ಅಂತ ಹೇಳಿದ್ರೆ ರೀಜನಲ್ ರಿಸೋರ್ಸ್ ಸೆಂಟರ್ ಫಾರ್ ಫೋಕ್ ಅಂಡ್ ಪರ್ಫಾರ್ಮಿಂಗ್ ಆರ್ಟ್ಸ್, RRC FP. ಅದು RRC ಅಂತ ಮಾಡಿದ್ದೇವೆ. ಇದೊಂದು ನೇಪಾಳ ಅಕಾಡೆಮಿ ಇದ್ದು ಮತ್ತ ಹರಿದಾಸ್ ಭಟ್ರ ಕನಸು, ಅದರಲ್ಲಿ ಇವರೆಲ್ಲ ಬಹಳ ವರ್ಷ ದುಡಿದವರು. ಈಗ RRC ಅನ್ನು ನಾವು ನಮ್ಮ ದೇಶದ ಒಂದು ಇಂಪಾರ್ಟೆಂಟ್ ಆರ್ಕೈವ್ಗಳಾಗಿ ಇಡೀ ಇಂಡಿಯಾದಲ್ಲಿ ಎರಡು ಮುಖ್ಯವಾದಂಥ ಘಟಕಗಳಿದೆ. ಒಂದು RRC, ಇನ್ನೊಂದು ಅಮೇರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಸ್ಟಡೀಸ್. ಅದಕ್ಕೆ ರಾಕ್ ಫೆಲ್ಲರ್ ಫೌಂಡೇಶನ್ ಅನುದಾನ ಇದೆ. ನಮ್ಮ ಒಂದು ಕಾಲದಲ್ಲಿ ಫೋರ್ಡ್ ಫೌಂಡೇಶನ್ ಅನುದಾನ ಇತ್ತು, ಈಗ ನಿಂತಿದೆ. ಇಟ್ ಅಂತ ಕಾರ್ಪೊರೇಟ್ ಫಂಡಿಂದ ನಡೀತಾ ಇದೆ. ಜಾನಪದದ ಬಗ್ಗೆ ಸರಿ ಇಲ್ಲಿ ಬಿಟ್ಟರೆ ಚೀನಾದಲ್ಲಿ ಹೀಗೆ ಇಲ್ಲಿ ಬಿಟ್ಟರೆ ಚೀನಾದಲ್ಲಿ ಮಾತ್ರ ಆಮೇಲೆ ಇದು ಒಂದು ರೀತಿ ಮುಂದಿನ ತಲೆಮಾರಿಗೆ ಹೇಗೆ ನಾವು ಇದನ್ನು ಸಂರಕ್ಷಣೆ ಮಾಡಿ ಇಡಬಹುದು ಅನ್ನೋದ್ರ ಬಗ್ಗೆ ಮತ್ತೆ ಸೆಕೆಂಡ್ ಸ್ಟೇಜ್ ಥರ್ಡ್ ಸ್ಟೇಜ್ ಹರಿದಾಸ್ ಭಟ್ ಹೇಳ್ತಿದ್ರಲ್ಲ, ಫಸ್ಟ್ ಸ್ಟೇಜ್ ಆಯ್ತು, ಇನ್ನು ಕೆಟ್ಟ ಕಲ್ಸಿ ಕಟ್ಟದ್ದು ಅಂತ ವಿಶ್ಲೇಷಣೆ ಮಾಡಬೇಕು, ಉಳಿಸಬೇಕು. 2008 ಒಂದು ಜರ್ಮನ್ ವಿದ್ಯಾರ್ಥಿನಿಯರು ಮತ್ತೆ ನ್ಯಾಷನಲ್ ಫೋಕ್ಲೋರ್ ಸಪೋರ್ಟ್ ಸೆಂಟರ್ ಕ್ಷೇತ್ರಕಾರಿಗೆ ಸಂಬಂಧಪಟ್ಟ ಟ್ರೈನಿಂಗ್ ತಗೊಂಡು ಜೆಂಡರ್ ಸ್ಟಡೀಸ್ ಅಂತ ಅಂದ್ರೆ ಇನ್ ಪರ್ಟಿಕ್ಯುಲರ್ ಆನ್ ಜೆಂಡರ್ಸ್, ಅಂದ್ರೆ ಟ್ವಿನ್ ಬ್ರದರ್ಸ್, ಟ್ವಿನ್ ಸಿಸ್ಟರ್ಸ್, ಆಮೇಲೆ ನ್ಯೂಟ್ರಲ್ ಜೆಂಡರ್ಸ್ ಅಂದ್ರೆ ಹಿಜಿಡ ಇವುಗಳ ಬಗ್ಗೆ. ಸೊ ಅದು ಮಹಿಳಾ ದೃಷ್ಟಿ, ಹೌದು ಜೆಂಡರ್ ಸ್ಟಡೀಸ್ ಅಂತ ಆ ದೃಷ್ಟಿಕೋನದಿಂದ ಒಂದು ವರ್ಕ್ಶಾಪ್ ಆಯಿತು. ಆಮೇಲೆ ನಮ್ಮವರು ಆ ಕಡೆ ಹೋಗಿ ಎಲ್ಲ ವಿಸಿಟಿಂಗ್ ಪ್ರೊಫೆಸರ್ ಆಗಿ ಕೆಲಸ ಮಾಡಿ ಬಂದಿದ್ದಾರೆ. ಅಲ್ಲಿಂದಲೂ ಕೂಡ ಇಲ್ಲಿ ನಿರಂತರವಾಗಿದೆ. ಹೆಚ್ಚಾಗಿ ಆರಂಭದಲ್ಲಿ ನಮಗೊಂದು ನಿಕಟ ಒಂದು ಸಂಪರ್ಕ ಬಂದಂದ್ರೆ ಪೀಟರ್ ಜೆ ಕ್ಲಾಸ್, ಅವರು ಬಂಟ ಜನವರ್ಗದ ಅಳಿಯಕಟ್ಟಿರುವ ಹೆಚ್ಚು ಕೆಲಸ ಮಾಡಿದ್ರು. ಆಮೇಲೆ ಗೊಲ್ಲ ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗೆ ಅಂದರೆ ಈ ದನ್ಗಾರ ಅಥವಾ ಕುರುಬ ಜನವರ್ಗ ಅಂತೇಳಿ ಗೊಲ್ಲ ಸಮುದಾಯ. ಸೊ ಹೀಗೆ ಕೆಲಸಗಳು ನಡೀತಾ ಇದೆ. ಅಲ್ಲದೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥ ಎಕ್ಸ್ಪರ್ಟ್ಸ್ಗಳು ಡಾಕ್ಟರ್ ಬಿಳಿಮಲೆ ಇರ್ಬೋದು ಅಥವಾ ಖಂಡೋಬ ಇರ್ಬೋದು, ಹಿಂಶಿ ರಾಮಚಂದ್ರಗೌಡರು ಇರ್ಬೋದು,
ಹೀಗೆ ಅನೇಕ ಜನಗಳು ನಮ್ಮ ಜೊತೆ ಒಂದು ಸಂಪರ್ಕ ಇಟ್ಕೊಂಡು ಅವರಿಗೆ ಒಂದು ಫೆಲೋಶಿಪ್ ಕೊಟ್ಟಿದ್ದು. ಫೆಲೋಶಿಪ್ ಕೊಡೋದ್ರ ಮೂಲಕ ಅವರು ಸಂಗ್ರಹಿಸಿದ ಮಾಹಿತಿಗಳು ಕೂಡ ಇಲ್ಲಿದೆ. ಕೋಶ ಮಾಡಿದೆ, ಜನಪದ ಕೋಶ, ಯಕ್ಷಗಾನಕೋಶ. ಹೀಗೆ ಮಾಡಿದಂತ ಎಲ್ಲ ಸಂಪನ್ಮೂಲಗಳು ಇಲ್ಲಿ ಸಂರಕ್ಷಣೆಗೊಂಡಿದೆ. ಇದು ಒಡವೆ ಇದೆ, ಇನ್ನು ಮುಡಿಯೋರು ಯಾರು ಅದನ್ನೇ ಕೇಳಬೇಕು ಅಂತಿದ್ದೆ. ಸಾರ್ವಜನಿಕರು ಹೇಗೆ ಭಾಗವಹಿಸಬಹುದು, ಇಲ್ಲಿ ಅಪ್ಲೈ ಮಾಡಬೇಕು, ಕೇಳಬೇಕು. ಅಕಾಡೆಮಿಕ್ ಅಧ್ಯಯನಕ್ಕೆ ನಾವು ಕೊಡ್ತೇವೆ, ಅಕಾಡೆಮಿಕ್ ಅಧ್ಯಯನಕ್ಕೆ ಕಮರ್ಷಿಯಲ್ ಯೂಸ್ ಕೊಡುದಿಲ್ಲ. ಅಕಾಡೆಮಿಕ್ ಅಧ್ಯಯನ ಇಲ್ಲಿ ಬಂದು ಇವರು ತೋರಿಸ್ತಾರೆ, ನೋಟ್ಸ್ ಮಾಡಬಹುದು, ನಾಮಿನಲ್ ಫೀಸ್ ಕೊಡಬೇಕು, ಅದನ್ನು ಇನ್ಸಿಸ್ಟ್ ಮಾಡುದಿಲ್ಲ ಸಂಸ್ಥೆ. ಹಾಗೆ ನೋಡಕ್ಕೋದ್ರೆ ಇತಿಹಾಸ ಅಂದ್ರೆ ಈ ಡಿಜಿಟಲ್ ಅಥವಾ ಅನಲಾಗ್ ಅಂತ ನಾವೇನ್ ಹೇಳ್ತೀವಿ, ಮೊದಲು ಆರಂಭ ಆದದ್ದು ಈಗೇ ನೀವು ಕೈಯಲ್ಲಿ ಕ್ಯಾಮ್ರಾ ಹಿಡಿದ್ರೆ ಅದಕ್ಕೆ ಮುಂಚೆ ಮೂಕಿ ಇತ್ತು. ಅದನ್ನ ಆರ್ನಾಲ್ಡ್ ಬಾಕೆ 1938 ಅಲ್ಲಿ ಫಸ್ಟ್ ಕಾರಾಂತರ ಮೂಲಕವಾಗಿ ಮಾಡ್ತಾರೆ. ಅದು ನಮ್ಮ ಕೂಡಲ ಮೇಳದ ಯಕ್ಷಗಾನ ಮಾಡಿದ್ದು ನೆನಪಿದೆ. ಆಮೇಲೆ ಇಲ್ಲಿ ಬ್ರಹ್ಮಾವರದಲ್ಲಿ ಒಬ್ರು ಭಾಗವತ ಇಟ್ಕೊಂಡು ರೆಕಾರ್ಡ್ ಮಾಡ್ತಾರೆ. ಹೀಗೆ ಆಮೇಲೆ ಕೊಡಗಿನಲ್ಲಿ ಅಂದ್ರೆ ಜಸ್ಟ್ ನಾವು ಇತಿಹಾಸವನ್ನು ಎಲ್ಲಿಂದ ಆರಂಭ ಮಾಡಿ ಹೇಗೆ ಇದು ಮಾಡಿದ್ವಿ. ಆತ ರವೀಂದ್ರನಾಥ್ ಟ್ಯಾಗೂರ್ ಜೊತೆ ಏನು ಕೆಲಸ ಆಯ್ತು ಆ ಕಾಲದಲ್ಲಿ, ಅರ್ನಾಳ್ ಬಾಕೆ ಹೋದ ಏರಿಯಾದಲ್ಲಿ ಹೋಗುವಾಗ ಆ ಕಲೆಗಳು ಹೇಗಿದೆ, ಈಗ ಎಷ್ಟು ಬದಲಾಗಿದೆ. ಅದು ಅರ್ನಾಳ್ ಬಾಕೆ ಹಿನ್ನೆಲೆ ಹೋದದ್ದು ಇವರು ಎಮಿ ಕ್ಯಾಟ್ಲಿ ಮತ್ತೆ ಜಹಾಜ್ ಬಗ್ಗೆ, ಜೆಂಕಿನ್ ಬಂದದ್ದು ಮಿಷನರೀಸ್ ಬಗ್ಗೆ, ಜೆಂಕಿನ್ಸ್ ಹೌದು ಮಿಷನರೀಸ್. ಸೊ ಹೀಗೆ ಮರು ಅಧ್ಯಯನ, ಅಧ್ಯಯನ ಮತ್ತು ಮರು ಅಧ್ಯಯನ, ಈ ಟೆಕ್ನಿಕ್ ಬದಲಾಗಿದೆ, ವಸ್ತು ಬದಲಾಗಿದೆ, ರೆಕಾರ್ಡ್ ಮಾಡುವುದು ಬದಲಾಗಿದೆ. ಆ ರಿಲೇಷನ್ ಅದೇ ದಾರಿಯಲ್ಲಿ ಹೋಗುವಾಗ ಆ ಕಲೆಗಳು ಇವತ್ತು ಹೇಗಿದೆ, ಹೇಗಿತ್ತು, ಎಷ್ಟು ಇದೆ, ಕೆಲವು ಇಲ್ಲವೇ ಇಲ್ಲ. ಅಂದ್ರೆ ಮರು ಅಧ್ಯಯನದಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಾವೇ ಇಲ್ಲಿ 1987 ಒಂದು ಸಿರಿ ಕಾವ್ಯವನ್ನು ರೆಕಾರ್ಡ್, 47 ಆಗಿತ್ತು ಆ ಒಂದು ಚೆನ್ನೈ ಮನೆಯಲ್ಲಿ. 10 ನಂತರ ನಿರಂತರವಾಗಿ 10 ಹೋಗಿ ಬಂದು ರೆಕಾರ್ಡ್ ಮಾಡ್ತಿತ್ತು. ಕೊನೆಗೆ ಉಳಿದ 3 ಮಾತ್ರ, 10 3 ಕಾವ್ಯ ಮಾತ್ರ ನಮಗೆ ಸಿಕ್ಕಿತ್ತು. ಅಂದ್ರೆ ಈ ಮರು ಅಧ್ಯಯನದ ಫಲಶ್ರುತಿ ಏನು ಅಂತ ಹೇಳಿದ್ರೆ, ಏನು ಪ್ರಸ್ತುತ ಸ್ಥಿತಿಯಲ್ಲಿ ಯಾವ ರೂಪದಲ್ಲಿ ಗೊತ್ತಾಗುತ್ತೆ. ಸೊ ಆ ದೃಷ್ಟಿಕೋನದಿಂದ ಇನ್ನು ಮುಂದಿನ ದಿನಗಳಲ್ಲಿ ಇಲ್ಲಿರ್ತಕ್ಕಂತ ಸಂಪನ್ಮೂಲಗಳನ್ನ ಮರು ಅಧ್ಯಯನದ ಓರೆಗೆ ಹಚ್ಚಿದ್ರೆ ಒಂದು ಇತಿಹಾಸವನ್ನ ವಿಶ್ಲೇಷಣೆ ರಚನೆ ಕಟ್ಕೊಡ್ಲಿಕ್ಕೆ ಸಾಧ್ಯತೆ ಇದೆ. ಅಂದ್ರೆ ಇಲ್ಲಿದ್ ಮಾತ್ರ ಅಂತಲ್ಲ, ಈವನ್ ಸಂಗೀತಾಡಿಕೆ ಕೆಲಸ ಮಾಡಿದೆ, ಬೇರೆ ಬೇರೆ ಜನವರ್ಗದವರು ಕೆಲಸ ಮಾಡಿದ್ದಾರೆ, ಅವರೆಲ್ಲರ ಇದನ್ನ ಮತ್ತೆ ಇವತ್ತಿನ ಗ್ಯಾಜೆಟ್ಸ್ಗಳು, ಪರಿಕರಗಳು, ವಿದ್ಯುನ್ಮಾನ ಪರಿಕರಗಳ ಮೂಲಕವಾಗಿ ನಾವು ಮಾಡಬೇಕಾಗಿದೆ. ಸೊ ಇದು ಈಗ ಡಿಜಿಟೈಸ್ ಆಗಿದೆ ಅಲ್ಲ ಬಹುತೇಕ, ಈಗ ಡಿಜಿಟೈಸೇಷನ್ ಸ್ಲೈಡ್ಸ್ ಗಳು ನಡೀತಾ ಇದೆ ಆಯ್ತಾ. ಆಮೇಲೆ ನಮ್ಮಲ್ಲಿಂದಾನೆ ಒಂದು 2-3 ಜನ ಪಿ ಎಚ್ ಡಿ ಅನ್ನ ತಗೊಂಡಿದ್ದಾರೆ, ಡಾಕ್ಟರ್ ಅಶೋಕ್ ಅಲ್ವ ಯೂನಿವರ್ಸಿಟಿ, ಹಂಪಿ ಯೂನಿವರ್ಸಿಟಿ ಕೆಲಸ ನಿಮ್ಮ ಇಲ್ಲಿ ಇದನ್ನ ಮಾಡೆಲ್ ಆಗಿಟ್ಕೊಂಡು ನಮ್ಮ ತೆಲುಗು ವಿಶ್ವವಿದ್ಯಾನಿಲಯ ಅವರು ಒಂದು ಸ್ಥಾಪನೆ ಮಾಡಿದ್ರು. ಆಮೇಲೆ ಕೇರಳದವರು ಇದನ್ನೇ ಒಂದು ಮಾಡೆಲ್ ಆಗಿಟ್ಕೊಂಡು ಸ್ಥಾಪನೆ ಮಾಡಿದ್ರು. ಈವನ್ ಟೆರರಿಸ್ಟ್ ಕಂಟ್ರಿ ಸೂಡಾನ್ ಅವರು ಕೂಡ ಬಂದು ಇದರ ಮಾಡೆಲ್ನ ಅಧ್ಯಯನ ಮಾಡಿ ಅವರು ಅನುಷ್ಠಾನ ಮಾಡಲಿಕ್ಕೆ ಬಂದಿದ್ರು. ಸೊ ತಮಿಳ್ನಾಡಲ್ಲಿ ಪಲಾಯಂ ಕೊಟ್ಟಾಯ ಅಂತ ಉಂಟು, ಅಲ್ಲಿ FRRC ಅಂತ ಹೇಳ್ಬಿಟ್ಟು ಅವರು ಸ್ಟಾರ್ಟ್ ಮಾಡಿದರು. ಸೊ ಹೀಗೆ ಅನೇಕ ಸಂಸ್ಥೆಗಳಿಗೆ ಒಂದು ರೀತಿ ಹಿರಿಯಣ್ಣ ಆಗಿ ಇದು ಕೆಲಸ ಮಾಡಿದೆ. ಈವನ್ ಬಾಂಬೆನಲ್ಲಿ ಇಂಡಿಯನ್ ನ್ಯಾಷನಲ್ ಥಿಯೇಟರ್ INT ಅಂತ ಉಂಟು. ಸೊ ಅವರಿಗೂ ಕೂಡ ಆರಂಭದಲ್ಲಿ ನಾವು ಅವರ ಕೆಲವು ಮಾದರಿ ನೋಡ್ಬೋದು, ಆಮೇಲೆ ಮತ್ತೆ ನಾವು ಬೇರೆಯವರಿಗೆ ಮಾದರಿ ಆಗಿ ಶುರು. ಸೊ ಒಂದು ಅರ್ಥದಲ್ಲಿ ಇದು ನಿರಂತರವಾಗಿ ಕೆಲಸ ಮಾಡಬೇಕಾದ್ರೆ ಇದನ್ನೆಲ್ಲ ಗಮನಿಸಿದರೆ ಇತ್ತೀಚೆಗೆ ಜಾನಪದ ವಿಶ್ವವಿದ್ಯಾನಿಲಯ ಕರ್ನಾಟಕದಲ್ಲಿ ಅಂದರೆ ಜಗತ್ತಿನಲ್ಲೇ ಪ್ರಪ್ರಥಮವಾಗಿ ಸ್ಥಾಪನೆಗೊಂಡಿದೆ. ಅದಕ್ಕೆ ಪೂರಕವಾಗ್ತಕ್ಕಂಥ ಹೆಚ್ಚಿನ ಸಂಪನ್ಮೂಲಗಳು ಇಲ್ಲಿದೆ ಅಂತ ನಾವು ಭಾವಿಸ್ತೇವೆ. ಇದೇ ರೀತಿಯ ಸಂಸ್ಥೆಗಳು ಅಥವಾ ಆರ್ಕೈವ್ಸ್ಗಳು ಕೇವಲ ನಮ್ಮಲ್ಲಿ ಮಾತ್ರ ಇರಬಾರ್ದು, ಪ್ರತಿ ರೀಜನ್ನಲ್ಲಿ, ಅದು ಕರ್ನಾಟಕದಲ್ಲಿ 3 ಭಾಗವಾಗಿ ನೋಡಿದರೆ, ಒಂದು ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಕರಾವಳಿ ಕರ್ನಾಟಕ, 3 ಭಾಗಗಳಲ್ಲಿ ತನ್ನದೇ ಆದಂಥ ಕೇಂದ್ರಗಳು ಇರ್ಬೋದು, ಮತ್ತು ಸೆಂಟ್ರಲಲ್ಲಿ ಕೂಡ ಇರ್ಬೋದು. ಈಗ ನೀವು ಅಧ್ಯಯನದ ಬಗ್ಗೆ ಹೇಳಿದಿರಿ, ಅಧ್ಯಯನ ಒಂದು, ಆದರೆ ಸಾರ್ವಜನಿಕ ಅನುಭವಕ್ಕಾಗಿ ಇದರ ಪ್ರಸರಣ ಆಗಬೇಕಲ್ಲ, ಅದರ ಬಗ್ಗೆ ನಾವು ಒಂದು ಕಾಲದಲ್ಲಿ ನಮ್ಮ ವ್ಯಾಗನ್ ಇಟ್ಕೊಂಡು ಹೋಗ್ತಾ ಇದ್ವಿ.
ದೊಡ್ಡ ಪರದೆ ಇಟ್ಕೊಂಡು ಅಲ್ಲಿ ಮತ್ತೆ ಅದನ್ನ ಫೋಕ್ ಎಕ್ಸ್ಪೀಸ್ ಅಂತ ನಾವು ಕರಿತೇವೆ, ಪ್ರಸರಣ ಮಾಡ್ತಿದ್ವಿ ಫೋಕ್ ಎಕ್ಸ್. ಅವರನ್ನು ಅದರ ಅಭಿಪ್ರಾಯನ ಕೇಳ್ತಾ ಇದ್ವಿ, ಮತ್ತೆ ಅವರಿಗೆ ಇದನ್ನು ಮಾಡಿ ತೋರಿಸ್ತಾ ಇದ್ವಿ ಅಥವಾ ಥ್ರೂ ದಿ ಗ್ಯಾಜೆಟ್ಸ್ಗಳ ಮೂಲಕ. ಅದು ಒಂದು ಕಾಲದಲ್ಲಿ ನಾವು ಮಾಡಿದ್ದೇವೆ. ಆದರೆ ಈಗ ಪ್ರತಿ ವರ್ಷದಲ್ಲಿ ಒಂದು 15-20 ತಂಡಗಳು ಬೇರೆ ಬೇರೆ ಕಡೆಯಿಂದ ಬರುತ್ತೆ. ಉದಾಹರಣೆ ಸೆಂಟ್ರಲ್ ಇನ್ಸ್ಟಿಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಿಂದ ಬರ್ತಾರೆ, ಅಥವಾ ಮದ್ರಾಸಿಂದ ಫ್ಯಾಷನ್ ಡಿಸೈನ್ ಸ್ಟೂಡೆಂಟ್ಸ್ಗಳು ಬರ್ತಾರೆ, ನಮ್ಮಲ್ಲಿ MIT MIC ಸ್ಟೂಡೆಂಟ್ಸ್ಗಳು ಬರ್ತಾರೆ. ಹೀಗೆ ಕೇಳಿಕೆ ಮೇಲೆ ಬಂದು ನೋಡಿ ಹೋಗ್ತಾರೆ. ಕೆಲವು ಸರ್ತಿ ವಿಶೇಷವಾಗಿ ಆಹ್ವಾನ ಕೊಡ್ತಾರೆ, ನಮ್ಮಲ್ಲಿ ಬಂದು ಒಂದು ಲೆಕ್ಚರ್ ಕೊಡಿ ಅಥವಾ ವಿಸಿಟಿಂಗ್ ಪ್ರಸಾರಣ ರೂಪದಲ್ಲಿ ಮಾಡಿ ಆ ಇದ ಮೇಲೆ, ಯಾಕೆಂದರೆ ಅವರು ಆ ಖರ್ಚು ವೆಚ್ಚಗಳನ್ನು ಸರಿದೂಗಿಸಿಕೊಂಡ್ರೆ ನಮ್ಮ ತಂಡ ಹೋಗಿ ಪ್ರಸಾರಣ ಮಾಡಿ ಅದರ ಬಗ್ಗೆ ಮಾಹಿತಿಗಳನ್ನು ವಿನಿಮಯ ಮಾಡಿಕೊಂಡು. ಈಗೇನಾಗಿದೆ ಅಂದರೆ ಡಿಜಿಟೈಸೇಷನ್ ಆದ ಮೇಲೆ ಈಗ ಇಂಟರ್ನೆಟ್ಟಿನ ಪ್ರಚಾರ ಹೆಚ್ಚಿರೋದಕ್ಕಾಗಿ ಬಹಳ ಜನ, ಈಗ ಉದಾಹರಣೆಗೆ ಗೂಗಲ್ನವರು ಅನೇಕ ಪುಸ್ತಕಗಳನ್ನು ಸ್ಕ್ಯಾನ್ ಮಾಡಿ ಹಾಕಿದ್ದಾರೆ. ಅದರಿಂದ ನಾವು ಕುಳಿತಲ್ಲಿಂದನೇ ಬಹಳ ಅಧ್ಯಯನ ಮಾಡಲಿಕ್ಕೆ ಅವಕಾಶ ಗುಟನ್ಬರ್ಗ್ ಮಾಡಿದ್ದಾರೆ. ಹೌದು, ಆ ರೀತಿ ಈ ಆರ್ಕೈವ್ಗಳನ್ನು ಸಾರ್ವಜನಿಕರಿಗೆ ಒಂದು ಮೊತ್ತಕ್ಕಿರಬಹುದು ಅಥವಾ ಹಾಗೆ ಉಚಿತವಾಗಿರಬಹುದು, ಅದನ್ನ ದೊರಕುವ ಹಾಗೆ ಅಂತಿಲ್ಲ, ಬಟ್ ನಮ್ಮ ಆರ್ಕೈವ್ ಇರ್ತಕ್ಕಂಥ ಮೆಟೀರಿಯಲ್ಸ್ಗಳನ್ನ MGM ಕಾಲೇಜ್ ವೆಬ್ಸೈಟ್ ಅಲ್ಲಿ ಇದನ್ನ ಹಾಗೆ ಸಂಬಂಧಪಟ್ಟಾಗೆ ಆಸಕ್ತರು ಕೆಲವರು ಕೇಳಿ ಬಂದದ್ದಿದೆ. ಪೂರ್ಣವಾಗಿ ಯಾಕೆಂದ್ರೆ ಇಲ್ಲಿವರೆಗೆ ಒಂದು ಏನು ಅಳುಕು ಅಂತ ಹೇಳಿ, ಯಾಕೆಂದ್ರೆ ಒಮ್ಮೆ ಅದನ್ನ ಫೀಡ್ ಮಾಡಿಬಿಟ್ರೆ ಮತ್ತೆ ಅದು ದಾರಿ ತಪ್ಪಬಹುದು ಅಥವಾ ಬೇರೆಯವರು ಅದನ್ನು ಬೇರೆ ಉದ್ದೇಶಗಳಿಗೆ ಬಳಸಬಹುದು ಅಂತ. ಇಲ್ಲೇ ಬಂದು ಇದನ್ನ ಆಫ್ಲೈನ್ ಅಲ್ಲಿ, ಆನ್ಲೈನ್ಗಿಂತ ಆಫ್ಲೈನ್ ಅಲ್ಲಿ ನಾವು ಇಟ್ಟಿದ್ದೇವೆ. ಬಟ್ ಕೆಲವರು ಇದನ್ನ ಆನ್ಲೈನ್ ಅಲ್ಲೂ ಬಳಸ್ಕೊಂಡಿದ್ದಾರೆ, ಇಲ್ಲ ಅಂತಿಲ್ಲ, ಆನ್ಲೈನ್ ಕೂಡ. ಆಮೇಲೆ ಹೆಚ್ಚಾಗಿ ಅಕಾಡೆಮಿಕ್ ಶಿಸ್ತಿನ ಅಧ್ಯಯನದ ಹಿನ್ನೆಲೆಯಲ್ಲಿ ಕಮರ್ಷಿಯಲ್ ಅಲ್ಲ, ಹಾಗಾಗಿ ಇದನ್ನು ಬಳಸ್ತಾ ಇರೋದ್ರಿಂದ ಅಕಾಡೆಮಿಕ್ ಪರಿಧಿಯಲ್ಲಿ ಬರ್ತಕ್ಕಂಥವರಿಗೆ ಹೆಚ್ಚು ಇದನ್ನ ಮಾಹಿತಿಯನ್ನು ಕೊಡ್ತಾ ಇದೆ. ಧನ್ಯವಾದಗಳು. ನೀವು ಕೃಷ್ಣಯ್ಯ? ಎಸ್ ಎ ಕೃಷ್ಣಯ್ಯ, ನಾನು ಇಲ್ಲಿ ಮುಖ್ಯ ಸಂಶೋಧಕನ ಕೆಲಸ ಮಾಡ್ತಾ ಇದ್ದೇನೆ. ಆಮೇಲೆ ಮಿನಿಸ್ಟ್ರಿ ಆಫ್ ಕಲ್ಚರ್ನ ಇದರಲ್ಲಿ ಕೂಡ ಒಬ್ಬ ಮೆಂಬರ್ ಆಗಿದ್ದೇನೆ, ಎಕ್ಸ್ಪರ್ಟ್ ಕಮಿಟಿ. ಇದರಲ್ಲಿ ಪ್ರತಿ ವರ್ಷ ಅವರು ಕೂಡ ಈ ಜಾನಪದ ಮತ್ತು ಇದಕ್ಕೆ ಸಂಬಂಧಪಟ್ಟಂಗೆ ಹೆಚ್ಚು ಫೆಲೋಶಿಪ್ಗಳನ್ನ, ಜೂನಿಯರ್ ಫೆಲೋಶಿಪ್, ಸೀನಿಯರ್ ಫೆಲೋಶಿಪ್ಗಳು, ಮತ್ತು ಅವಾಲ್ಯೂಷನ್ ಇತ್ಯಾದಿ ಇದರಲ್ಲಿ ಕಮಿಟಿ ಬೋರ್ಡಲ್ಲಿ, ಮತ್ತು ನಮ್ಮ ಜಾನಪದ ಯೂನಿವರ್ಸಿಟಿಯ ಇದರಲ್ಲಿ ಕೂಡ ಬೋರ್ಡ್ ಆಫ್ ಸ್ಟಡೀಸಲ್ಲಿ ಸದ್ಯಕ್ಕೆ, ಮತ್ತು ಈವನ್ ಹಂಪಿ ಯೂನಿವರ್ಸಿಟಿಯಲ್ಲಿ ಕೂಡ, ಮತ್ತು ಇದೇ ರೀತಿ ನಮ್ಮ ಬೇರೆ ಬೇರೆ ಭಾಗಗಳಲ್ಲಿ ಜಾನಪದ ಮ್ಯೂಸಿಯಮ್ಸ್ಗಳನ್ನು ಯೂಸ್ ಮಾಡೋದ್ರಲ್ಲಿ ಕೂಡ ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಧನ್ಯವಾದ. ವಿಡಿಯೋಗ್ರಾಫಿ ಮತ್ತೆ ಎಡಿಟಿಂಗ್ ಎಲ್ಲ ನಾನೇ ಮಾಡ್ತೀನಿ. ನಿಮ್ಮ ಹೆಸರು ಏನಂತ ಹೇಳಿದ್ರಿ? ಲಕ್ಷೇಂದ್ರ, ಎಲ್ಲಿ ಹೆಚ್ ಎನ್ ಡಿ ಆರ್. ಧನ್ಯವಾದ.